ಏನ್ರಿ ಸಾಹೇಬ್ರ, ಅದೇನೋ ಫಾರಿನ್ ಹೋಗ್ತೀನಿ ಫಾರಿನ್ ಹೋಗ್ತೀನಿ ಅಂತ ಹೇಳಾಕತ್ತಿದ್ರಿ, ನೋಡಿದ್ರ ಇಲ್ಲೇನು ನೊಣ ಹೊಡ್ಕೊಂಡು ಕೂತಿರಲ್ಲ, ಏನು ನಿಮ್ಮ ಕತಿ? ನೊಣ ಹೊಡಿತಾ ಇರೋದು ನೀನು, ವೀಸಾ ಕಾಯ್ ಕಾಯ್ತಾ ಇರೋದು ನಾನು. ಸುರ್ತಿಯಲ್ಲವೋ ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆ, ತಟ್ಟೆ, ಸೌಟು, ತಟ್ಟೆ. ಇಸ್ಮಾಯಿಲ್ ಬಾಯ್, ನಂಗೊಂದ್ ಪಾತ್ರೆ ಬೇಕು, ತಳ ಕಪ್ಪಾಗ್ಬಾರ್ದು, ಎಷ್ಟೇ ವರ್ಷ ಆದ್ರೂ ಪಳಪಳ ಅಂತ ಹೊಳಿತಾ ಇರ್ಬೇಕು. ನಿಮ್ ಮುಖ ತರ ಪಳಪಳ ಹೊಳಿತಾ ಇರ್ಬೇಕು. ನಿಮ್ಗೆ ಮ್ಯಾಚಿಂಗ್ ಆಗುವಂತ ಪಾತ್ರೆ ಇದೆ ಅಮ್ಮ, ನೋಡಿ ಇದೇಗಿದೆ ನೋಡಿ. ಆದ್ರೆ ಇದು ಸಿಂಗಲ್ ಪೀಸ್ ಕೊಡೋಂಗಿಲ್ಲ, ಎರಡಾಗಿ ಕೊಡ್ಬೇಕಷ್ಟೇ. ರೇಟ್ ಜಾಸ್ತಿ ಇದ್ರೆ ಬೇಡ. ದುಡ್ಡು ನಾನ್ ಕೇಳಿದೀನ, ಹಣ ಇದ್ದಷ್ಟು ಕೊಡಿ. ಮತ್ತೆ ಹಳೆ ಬಟ್ಟೆ ಇಲ್ವಾ, ಅದು ಕೊಡಿ ಸಾಕು. ಹಳೆ ಬಟ್ಟೆ ತಗೋತೀಯಾ ನೀನು? ತಗೋತೀನಿ. ಹೀಗ್ ಹೋಗಿ ಹಾಕ್ ಬಂದ್ಬಿಡ್ತೀನಿ, ಎರಡು ನಿಮಿಷ. ಅಲ್ರಿ ಸಾಹೇಬ್ರ, ಹಳೆ ಅರ್ಬಿ ತಗೊಂಡದ್ ಏನ್ ಮಾಡ್ತಿರಪ್ಪ? ಟ್ಯಾಪ್ ಹಾಕಿ ನಿನ್ ಮದುವೆಗೆ ಗಿಫ್ಟ್ ಕೊಡ್ತೀನಿ. ನಿಮ್ಗೆ ಯಾಕೆ ಬೇಕು? ಬೇಗ ಬನ್ನಿ, ಲೇಟ್ ಆಗುತ್ತೆ. ಹಾ ಬಂದೆ ಭಯ್ಯ, ಒಂದ್ ನಿಮಿಷ. ಹೋ ಇಷ್ಟ್ ಕೊಟ್ರೆ ಸಾಕಾಗಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಾನೆ. ಹಳೆ ಸೀರೆ ಹರಿದು ಪ್ರಣಿಗೆ ಲಂಗ ದಾವಣಿ ಹೊಲ್ಸೋಣ ಅನ್ಕೊಂಡಿದ್ದೆ, ಆದ್ರೆ ಅದು ಬಣ್ಣ ಹೋಗಿದೆ, ಅದನ್ನು ಕೊಟ್ಬಿಡೋಣ. ಓ ನೀನ್ ಇಲ್ಲಿದ್ಯಾ? ನಮ್ಮ ಯಜಮಾನ್ರ ಲಕ್ಕಿ ಪ್ಯಾಂಟ್ ಅವ್ರು ಬೆಳಿಲಿಲ್ಲ, ನೀನ್ ಹರಿಲಿಲ್ಲ. 20 ವರ್ಷದಿಂದ ಅವ್ರು ನಿನ್ನ ಬಿಟ್ಕೊಡೋ ಮನ್ಸೆ ಮಾಡ್ಲಿಲ್ವಲ್ಲ, ಆದ್ರೆ ಇವತ್ತು ನಾನ್ ಮನ್ಸ್ ಮಾಡಿದೀನಿ. ನಿನಗೆ ಇವತ್ತು ನಾನು ಮುಕ್ತಿ ಕೊಡಿಸ್ತೀನಿ, ನೀನ್ ನನ್ಗೆ ಪಾತ್ರೆ ಕೊಡಿಸುವಂತೆ, ಸರಿನಾ? ಇಸ್ಮಾಯಿಲ್ ಬಾಯ್ ತಗೋ. ಜಾಸ್ತಿ ಬಟ್ಟೆನೆ ಕೊಟ್ಟಿದ್ದೀನಿ, ರೇಟ್ ಸ್ವಲ್ಪ ನೋಡ್ಕೊಂಡು ಹಾಕು. ಜಾಸ್ತಿ ಏನಿಲ್ಲ, ಈ ಬಟ್ಟೆ ಮೇಲೆ 230 ರೂಪಾಯಿ ಕೊಡ. 230? ಅದು ತುಂಬಾ ಜಾಸ್ತಿ ಆಯ್ತು, 150 ರೂಪಾಯಿ ಕೊಡ್ತೀನಿ. ನಮ್ಗೇನೆ ಸಿಗುದಿಲ್ಲ ಗಿರಿಜಂತಮ್ಮ, ಒಂದ್ ಕೆಲಸ ಮಾಡು, ನಿಮ್ಗೆ ಅಂತ 5 ರೂಪಾಯಿ ಕಡಿಮೆ ಮಾಡ್ತೀನಿ, 225 ಕೊಡಿ ಸಾಕು. 5 ರೂಪಾಯಿ ಕಡಿಮೆ ಮಾಡಕ್ ನೀನೇ ಬೇಕಾ? ನಾನೇ 5 ರೂಪಾಯಿ ಸೇರಿಸಿ ಕೊಡ್ತೀನಿ. 155 ರೂಪಾಯಿ ಬೇಡ ಮೇಡ್ಕೋ, ನಂಗೆ ಆಗುದಿಲ್ಲ. ಆಯ್ತಾಯ್ತು, ನನ್ಗೂ ಬೇಡ ನಿನ್ಗೂ ಬೇಡ, 180 ಮಾಡ್ಕೋ. ಏನ್ ಚೌಕಾಸಿ ಮಾಡ್ತಾ, ಅದ್ರಲ್ಲಿ ಸಿಗುದಿಲ್ಲಮ್ಮ. ನೋಡು ನಾನ್ ಕೊಡೋದೆ ನಿಂಗೆ 180 ರೂಪಾಯಿ, ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಕೊಡಲ್ಲ. ಕೊಡೋ ಹಂಗಿದ್ರೆ ಕೊಡು, ಇಲ್ಲಾಂದ್ರೆ ನಿನ್ ಪಾತ್ರೆ ನೀನೇ ಇಟ್ಕೋ. ಆಯ್ತಾಯ್ತು, ದುಡ್ಡು ಕೊಡು. 170 ಗೊತ್ತು. ಸರಿ ಸರಿ. ಸೊಂಟಕ್ಕಳದು ನಮ್ಮ ಮುಖಕ್ಕೆ ಸಿತ್ತಿರಲ್ಲ ಸರ್. ಶಡ, ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ಕನ್ನಡಿಯಲ್ಲಿ ನೀವಿಬ್ರು ನಿಮ್ ಮುಖಗಳು ನೋಡ್ಕೊಂಡಿದ್ದೀರಾ? ಸರ್ ನಾನು ವಿವೇಕ್ ದೇಶಪಾಂಡೆ ರೀ, ಇವರು ಡಿಲಿಂಗ್ ರಾಜು ಅಂತ ಅನ್ಕೊಂಡಿವ್ರು ಸರ್. ಸರ್ ಲಿಂಗರಾಜು ಸರ್, ಡಿ ಇನ್ಶಿಯಲ್. ಬುಚ್ಚಿ ಬಾಯಿ, ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್ಸ್. ನಿಮ್ಮ ಸೇಲ್ಸ್ ಝೀರೋ, ನಿಮ್ಮ ಕೆಲಸ ಝೀರೋ, ಆಫೀಸ್ ಮೇಲೆ ನಿಮ್ಗಿರೋ ಶ್ರದ್ಧೆ ಝೀರೋ, ಟೋಟಲ್ ಆಗಿ ನೀವಿಬ್ರು ಝೀರೋ 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 ಝೀರೋ. ಸರ ತಪ್ಪಾತ್ರಿ, ಮುಂದಿನ ಸಲದಿಂದ ನಿಯತ್ತಿಂದ ಕೆಲಸ ಮಾಡ್ತೀರಿಪ್ಪ. ನನಗೆ 8 ಮಕ್ಳು ಅದಾರಿಪ್ಪ, ಜಾಬಿಗೆ ಕುತ್ತು ಬರ ಮಾಡಬೇಡ್ರಿ ಸರ್. ಕುತ್ತು ತರಬಾರ್ದ ನಿನ್ನ ಕೆಲಸಕ್ಕೆ? ಕುತ್ತು ತರಬಾರ್ದ? ಅದಕ್ಕೆ ನಿನ್ನ ಸೇಲ್ಸ್ ಮ್ಯಾನ್ ಆಗಿ ಡಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ನಾನು ತಪ್ಪಿಸ್ಕೊಂಡೆ. ಯಾರು ಹೇಳಿದ್ದು? ನೀನೀಗ ಸೇಲ್ಸ್ ಮ್ಯಾನ್ಗೆ ಅಸಿಸ್ಟೆಂಟ್. ಹಾಗೆ ಮಾತ್ರ ಮಾಡಬೇಡಿ ಸರ್, ತಮ್ಮಯ್ಯ ಅಂತೀರಿ ಪ್ಲೀಸ್. ಮ್ಯಾನೇಜರ್ ಆದ್ರೂ ಸೇಲ್ಸ್ ಮ್ಯಾನ್ಗೆ ಅಸಿಸ್ಟೆಂಟ್ ಅಂತ ಅಂದ್ರೆ ಜನ ತಪ್ಪು ತಿಳ್ಕೊತಾರೆ ಸರ್. ನಿಮ್ ಕಾಲಿಗೆ ಬಿಡ್ತೀನಿ. ಕಾಲಿಗೆ ಬಿಡ್ತಾರಂತೆ, ಕಾಲಿಗೆ ಬಿಡ್ತಾರೆ. ನಾನ್ ಸೆನ್ಸ್ ಫೆಲೋಸ್, ನಾನ್ ಕೆಲಸದಲ್ಲಿ ಇರ್ಬೇಕಾದ್ರೆ ನೀವಿಬ್ರು ನನಗೆ ಎಷ್ಟು ಆಟ ಆಡ್ಸಿಲ್ಲ, ಅದು ಕಾರಣನೇ ಇಲ್ಲದೆ ಈಗ ನನ್ನ ಓನರ್ ಆದ್ಮೇಲೆ ಕಾಲು ಇಟ್ಕೋತೀರಾ? ಕಾಲು ಈಗ್ಲಾದ್ರೂ ಗೊತ್ತಾಯ್ತಾ, ನಿಯತ್ತಾಗಿರೋರು ಹೊಟ್ಟೆ ಉರ್ಸಿದ್ರೆ ಏನಾಗುತ್ತೆ ಅಂತ? ಈಗ ನಾನು ಯಾರು 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 ಸರ್? ಏ ಶಿವಪ್ರಸಾದ್ ಮ್ಯಾನೇಜಿಂಗ್ ಡೈರೆಕ್ಟರ್. ರಾಜ ಚೆಡ್ಡಿ ಮತ್ತು ಬನಿಯನ್ಗಳು, ಇದನ್ನ ಹೊರಗೂ ಹಾಕೋಬಹುದು, ಅಷ್ಟೇ ಅಲ್ಲ ಇದನ್ನಷ್ಟೇ ಹಾಕೊಂಡು ಹೊರಗೂ ಹೋಗ್ಬಹುದು. ಏನಿದು ಟೈಮು?
ನೋಡಿದ್ಯಾ ಟೈಮ್ ಹೇಗ್ ಬದಲಾಗುತ್ತೆ ಅಂತ. ಏ ಶಿವೇಂದ್ರ ಕಣ್ಣ, ಕಲಾಕಾರ ನೋಡಿ ಅಲ್ಲಿ ನಾನು ಆಗ ಕೊಟ್ಟ ಪ್ಯಾಂಟ್ ಇಲ್ಲಿ ಪ್ಯಾಂಟ್ ಯಾಕಣ ಎಲ್ಲರಿಗೂ ಹೇಳಿ ಹೇಳಿ ಸಾಕಾಗಿದೆ ನನಗೆ. ಈ ಸಲ ನಾನು ಬೇರೆ ತರ ಹೇಳ್ತೇನೆ, ಅದು ನಮ್ಮ ಯಜಮಾನರಿಗೆ ಲಕ್ಕಿ ಡಿಪ್ ಅಲ್ಲಿ 50 ಲಕ್ಷ ರೂಪಾಯಿ ಬಂದಿದೆ. ಆ ಲಕ್ಕಿ ಕೂಪನ್ ಆ ಪ್ಯಾಂಟ್ ಅಲ್ಲಿದೆ. 50 ಲಕ್ಷ ಇನ್ ಸ್ವಲ್ಪ ಜೋರ ಹೋಗಪ್ಪ, ಇನ್ನೊಂದು ಸಲ ಪಾಲ್ದಿರ ತೆಗೆದುಕೊಳ್ಳಿ. 50 ಲಕ್ಷನ ಅದ್ರಲ್ಲಿ ನನಗೂ ಪಾಲಿದೆಯಾ? ಆಯ್ತು ಕೊಡ್ತೀನಿ ಪ್ಯಾಂಟ್ ಅಲ್ಲಿ. ಅದು ಯಾರೋ ಬಂದು ಕಿಸ್ಕೊಂಡಿಟ್ಟೋದ್ರು. ಅಯ್ಯೋ ಅದು ಎಲ್ಲೈತೆ ಅಂತ ಹೇಳಪ್ಪ, ನೀ ಹೇಳೋದ್ರಾಗ 50 ಲಕ್ಷ ಸಿಗೋದು ಬಿಡೋದು ಐತಿ, ಲಗುನ ಹೇಳು. ಅದು ಅವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಆದ್ರೆ ಅವರು ಹೇಗಿದ್ರು ಅಂತ ಬೇಕಾದ್ರೆ ಚಿತ್ರ ಬರೆದು ತೋರಿಸ್ತೀನಿ. ಅದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ವಾ, ಅದಕ್ಕೆ ಅವ್ರ ಮುಖ ನನಗೆ ಚೆನ್ನಾಗಿ ನೆನಪಿದೆ. ಪೊಲೀಸ್ ಕಾನ್ಸ್ಟೇಬಲ್ ನಾನೇ ಬೀದಿಲ್ ಬಿದ್ದಿದ್ದೀನಿ, ಅವನು ನನ್ನ ಹತ್ರ ಬಂದು ಕಿತ್ಕೊಂಡು ಹೋಗ್ತಾನೆ. ಅವನೇ ಇರ್ಬೇಕು ಯಾರ್ರಿ, ಇಂಥವ್ರನ್ನು ಕಿತ್ಕೊಂಡು ಹೋಗ್ತಾನೆ ಅಂದ್ರೆ ಆ ಕೆರಾಡಿ ಕಾಶಿನಾಥನ ಇರ್ಬೇಕು. ಅದೇ ಹೆಸರು ಹೇಳ್ತಾ ಇದ್ದ, ಅವನ ಹೆಸರನ್ನ ಕೇಳಿದ್ರೆ ಸಮುದ್ರದಲ್ಲಿರೋ ತಿಮಿಂಗ್ಲಾನು ಬೆವರತ್ತೆ ಅಂತಿದ್ರು. ಡೌಟೇ ಇಲ್ಲ ಅವನೇ. ಅಯ್ಯೋ ಮತ್ತಾಕ್ ತಡ, ಮೊದ್ಲು ಹುಡ್ಕಡ ಬನ್ರಿ. ಶಿವಣ್ಣ ಹೈಸಾ ಹೈಸಾ ಅಂದಂದು ಸುಸ್ತಾಗಿದೆ, ಹೈಸಾದ್ರೂ ತೆಗೆದುಕೊಳ್ಬಾರ್ದ ಹೈಸಾ? ಅಲ್ರಿ ಸಾಹೇಬ್ರ, ನಮ್ಮ ಶಿವಪ್ಪ 50 ಲಕ್ಷದಾಗ ನಮ್ ಎಲ್ರಿಗೂ ಪಾಲ್ ಕೊಡಾಕ ತಯಾರದಾರ ಅಂತದ್ರಾಗ ಐಸು ಜ್ಯೂಸ್ ಕೊಡ್ಸಂಗಿಲ್ಲನ ಜ್ಯೂಸ? ಮತ್ತೆ ತಡ ಮಾಡ್ತೀರಿ, ಲಗುನ ಬರ್ರಿ, ನಮ್ಮ ಅಂಗಡಿಯಾಗ ಹಳೆ ಸ್ಟಾಕ್ ಬಾಳ ಐತಿ. ಹಳೆ ಸ್ಟಾಕ್ ಅಲ್ಲ, ಹಾಫ್ ರೇಟ್ ಕೊಡ್ತೀನಿ ಎಂದೆ. ಎಲ್ರಿಗೂ ಏನೇನ್ ಬೇಕು ಎಲ್ಲ ತಗೊಂಡ್ಬಿಡಿ, ನಮ್ಮ ಯಜಮಾನ್ರು ಕೊಡಿಸ್ತಾರೆ. ಕೊಡಿಸ್ಬೇಕು ರೀ, 50 ಲಕ್ಷ ಬರ್ತಾರಲ್ಲ. ತಮ್ಮ ಅಣ್ಣ ಕರ್ಕೊಂಡ್ಬರ್ಲಿ ಎಲ್ಲರೂ, ಬರಿ 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 ಬರಿ. ಬೇಕ್ರಿ ಮುಂದೆ ಇಷ್ಟೊಂದು ಗುಂಪು, ಬೇಕ್ರಿ ಹೋರಾಟ ನಡೆಸಿದ್ರ ಹೆಂಗೆ? ಏ ಬಸ್ಯ, ಎಂತ ಗುಂಪು ಕಟ್ಕೊಂಡು ಎಂತ ಮಾಡ್ತಿದ್ದೆ? ಇಲ್ಲ ಕಾಶಿ, ನಿಮ್ಮನ್ನೇ ಹುಡುಕ್ತಾ ಇದ್ವಿ. ಇಲ್ಲಿದ್ರ ನೀವು? ಆ ಕಲಾಕಾರ ನಿಮ್ಗೊಂದು ಪ್ಯಾಂಟ್ ಕೊಟ್ಟಂತಲ್ಲ, ಎಲ್ಲಿ ಆ ಪ್ಯಾಂಟು? ಈ ದರಿದ್ರ ಪ್ಯಾಂಟ್ ನ ಹಾಕೋಬೇಡಿ ಹಾಕೋಬೇಡಿ ಅಂತ ನನ್ ಸೊಸೆ ಗಿರಿಜ ನನ್ ಮಗನಿಗೆ ಎಷ್ಟ್ ಸರಿ ಹೇಳಿದ್ರು, ನನ್ನ ಮಗ ಓಹೋ ಇದು ಲಕ್ಕಿ ಪ್ಯಾಂಟ್ ಅಂತ ಕೂಗಾಡಿ ಅದನ್ನೇ ಹಾಕೊಳ್ತಿದ್ದ. ಕಂಡ್ ಕಂಡವ್ರ ಹತ್ರ ನಾನು ಪ್ಯಾಂಟ್ ತಗಂತಿಲ್ಲ ಮರ್ರೆ. ಏನ್ ಸುಳ್ಳು ಹೇಳ್ತೀರಾ ಸರ್, ನನ್ನ ಹತ್ರ ಪ್ಯಾಂಟ್ ಇಸ್ಕೊಳ್ಳಿಲ್ವಾ ನೀವು? ನೀ ಇಲ್ಲೇ ಇದ್ದೆ ಮರ, ಗೊತ್ತೇ ಇರ್ಲಿಲ್ಲ. ಅದಿರ್ಲಿ, ಆ ಪ್ಯಾಂಟ್ ಅಂತ ಈಗ ಏನಪ್ಪ ಮಾಡ್ತೀನಿ ನೀನು? ಏನಪ್ಪ ನೀನು, ಇದರಲ್ಲಿ 50 ಲಕ್ಷ ರೂಪಾಯಿ ಇತ್ತು. 50 ಲಕ್ಷನ? 50 ಲಕ್ಷದ ಕೂಪನ್ ಇತ್ತು. ಎಲ್ಲೋಯ್ತು? ಕೂಪನ್ ಏನು ಆಗಿಲ್ಲ. ಇನ್ನೇನಿದ್ರು ಅಂಗಡಿಗೆ ಹೋಗ್ತಾ ಇರದೆ, ಕೂಪನ್ ತೋರಿಸ್ತಾ ಇರದೆ, ದುಡ್ಡು ತರ್ತಾ ಇರದೆ. ಅಷ್ಟೇ ಅಲ್ಲ ಶಿವಪ್ಪ, ನಮ್ಮ ಮಿಠಾಯಿ ಅಂಗಡಿ ಆಗಿರೋ ನಿನ್ನ ಹೆಸರು ಮೇಲಿರೋ ಬಾಕಿನೆಲ್ಲ ಮನ್ನಾ ಮಾಡ್ಬಿಡೋದೆ. ಅದೇ ಹುಚ್ಚಿಕೊಡಿ ಪವ್ಯ, ಏನಂತ ಮಾತಾಡ್ತೀಲಿ? ನಮ್ಮ ಶಿವಪ್ಪನ ಈಗ ಸಾದಾ ಸೀದಾ ಮನುಷ್ಯ ಅಲ್ಲ, ಲಕ್ಷಾಧಿಪತಿ. ನಂದು ನಿಂದು ಸೇರಿಸಿ ಡಬ್ಬಲ್ ಬಿಲ್ ಕೊಡ್ತಾರ, ಕೊಡ್ತಿಲ್ರಿ? ಕೊಡ್ತಿರ್ಲಿ ನೋಡಿ ಶಿವಣ್ಣ, ನಿಮ್ ಮನೆಗೆ ಬೇಕಾದ ಪಾತ್ರೆ ಅಲ್ಲ, ನಾನೇ ಸಪ್ಲೈ ಮಾಡ್ತೀನಿ, ಹಣ ಆಮೇಲೆ ಕೊಟ್ಟಾಯ್ತು. ನಿಜಕ್ಕ ಹಿಂಸಿ ಚೀಟಿ ಬರೆದು ಕೊಟ್ಟರೆ ಸಾಕು, ಮನೆ ಬಾಗಿಲಿ ಪ್ಯಾಕ್ ಮಾಡಿ ತಂದು ಕೊಡ್ತೇನೆ. ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ ಮಾರ್ರೆ. ನೋಡ್ರಪ್ಪ, ಇವೆಲ್ಲ ನನಗೋಸ್ಕರ ತುಂಬಾ ಕಷ್ಟ ಪಟ್ಟಿದ್ದೀರಾ, ಖಂಡಿತವಾಗ್ಲೂ ನಿಮ್ ನಿಮ್ ಪಾಲು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಶಿವಪ್ಪನ, ಇನ್ನ ಮೇಲೆ ನೀವು ಲಕ್ಕಿ ಸ್ಟಾರು, ನಾವೆಲ್ಲರೂ ಸೇರಿ ನಿಮ್ ಹೆಸರ ಮೇಲೆ ಒಂದು ಸಂಘ ಓಪನ್ ಮಾಡ್ತೀವಿ. ಅಖಿಲ ಕರ್ನಾಟಕ ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅಭಿಮಾನಿಗಳ ಸಂಘ ಬ್ರೇಕೆಟ್ ನಾಗರಿ. ಅವ್ರು ನನಗ್ ಮಾತ್ರ ರೀ ಗಿರಿ ರೀ ಅಂದ್ರೆ ರಿಜಿಸ್ಟರ್ಡ್ ಸಂಘ, ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ ಶಿವಪ್ಪ, ಈ ಶಹರದಾಗಿರೋ ಮುಖ್ಯನಷ್ಟಿಗೆ ಶಿವಪ್ರಸಾದ್ರಷ್ಟೇ ಅಂತ ಹೆಸರಿಟ್ಬಿಡೋಣ.
ಅಂತೂ ನನ್ನ ಮಗನ ರಸ್ತೆಗೆ ತಂದ್ಬಿಟ್ರ? ರಸ್ತೆಗೆ ತಂದದಲ್ಲ ಮರ್ರೆ, ನಿಮ್ ಮಗನ ಹೆಸರನ್ನೇ ರಸ್ತೆಗೆ ಇಡ್ತಿದ್ರು. ಅದೃಷ್ಟ ಒತ್ಕ ಬಪ್ಪದಂದ್ರೆ ಇದೇನು ಮರ್ರೆ, ಕೊನೆಗೂ ಒಳ್ಳೇದಾಯ್ತಲ್ಲ ಕಾಣಿ. ನಾಳೆ ಎಲ್ಲಾರು ಅಂಗಡಿಗೆ ಹೋಗೋಣ, 50 ಲಕ್ಷ ತಗೋತೀನಿ. ನಿಮ್ ನಿಮ್ಮ ನಿಮ್ಗೂ ಕೊಡ್ತೀನಿ. ಬರೀ ಅಂಗಡಿಗೆ ಹಂಗ ಹೋಗ್ರಲ್ಲಪ್ಪ, ಅದಕ್ಕೂ ಪಾಲ್ ಕೊಡ್ಬೇಕಾ? ನಿನ್ನ ಹ್ಯಾಂಗ್ ಕರ್ಕೊಂಡು ಹೋಗ್ತೀವಿ ಅಂತ ನಾಳೆ ಕಾದ್ರು ಹೊರ್ತೀರಿ. ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅವರಿಗೆ, ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅವರಿಗೆ. ಅಪ್ಪ ಭಗವಂತ, ನಮ್ಮ ಯಜಮಾನರಿಗೆ ಪ್ರಮೋಷನ್ ಸಿಕ್ತು ಅಂತ ಖುಷಿ ಆದ್ವಿ, ಆದ್ರೆ ಅದು ಅರ್ಧದಲ್ಲೇ ಕೈತಪ್ಪ ಹೋಗ್ಬಿಡ್ತು. ಲಕ್ಕಿ ಡಿಪ್ಪಲ್ಲಿ 50 ಲಕ್ಷ ಬರತ್ತೆ ಅನ್ಕೊಂಡ್ವಿ, ಆದ್ರೆ ಅದು ನೀರಲ್ಲಿ ಹೋಮ ಮಾಡ್ದಾಗ ಆಗೋಯ್ತು. ಪದೇ ಪದೇ ಕೈಗೆ ಬಂದು ಬಾಯಿಗೆ ಬರದೇ ಇರೋ ಹಾಗೆ ಆಗ್ತಾ ಇದೆ. ಏನೋ ಮನಸ್ಸಲ್ಲಿ ಒಂಥರ ತಳಮಳ. ಕಾಶಿಗೆ ಹೋಗೋಣ ಅನ್ಕೊಂಡ್ವಿ, ಆದ್ರೆ ಅದು ಆಗ್ಲೇ ಇಲ್ಲ. ನಿನ್ ಪ್ರಸಾದ ಏನೋ ನಮ್ ಕೈಗೆ ಬಂದು ತಲುಪ್ತು, ಆದ್ರೆ ನಾವೇ ಅಲ್ಲಿಗೆ ಬಂದು ನಿನ್ ದರ್ಶನ ಮಾಡಿ ಸೇವೆ ಮಾಡ್ಬೇಕು ಅನ್ಕೊಂಡ್ವಲ್ಲ, ಅದ್ ಹಾಗೆ ಉಳ್ಕೊಂಡ್ಬಿಡ್ತು. ಅದಕ್ಕೆ ಇವತ್ ನಾನು ಉಪವಾಸ ಇದ್ದು ನಿನಗೆ ಅಂತ ವಿಶೇಷವಾಗಿ ದೀಪಾಲಂಕಾರ ಸೇವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಡಿದ ತಕ್ಷಣ ವರ ಕೊಡೋನ್ ಶಿವ ಅಂತೆ, ಆದ್ರೆ ನೀನು ನಮಗೆ ಎಣ್ಣೆ ಕೊಟ್ರೆ ಬತ್ತಿ ಕೊಡಲ್ಲ, ಬತ್ತಿ ಇದ್ರೆ ಎಣ್ಣೆ ಇರಲ್ಲ. ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ಎಣ್ಣೆ ಬತ್ತಿ ಎರಡು ಸಿಗೋ ಹಾಗೆ ಮಾಡಪ್ಪ ತಂದೆ. ಕೊಡೋದೇನೋ ಕೊಡ್ತೀಯ, ಬೆಳ್ಳಿ ಬಟ್ಲಲ್ಲಿ ತುಪ್ಪ ಹಾಕುವಂತ ವರ ಕೊಡಪ್ಪ ಸ್ವಾಮಿ. ಲೇ, ಈ ಬಟ್ಟೆ ಒಡ್ಸ್ಕೊಳ್ಳೋ ಕೆಲಸ ನಿಮ್ಮ ಅಕ್ಕನ ಕೈಲಿ ಮಾಡ್ಸ್ಕೊಳಕ್ ಆಗಲ್ವೇನೋ? ಎಕ್ಸಾಮ್ ಟೈಮ್ ಅಲ್ವಾ ತಾತ, ಕಾಲೇಜಿಂದ ಏನೋ ಸ್ಪೆಷಲ್ ಕ್ಲಾಸ್ ಅಂತ ಹೇಳಿದಾರಂತೆ, ಅದಕ್ಕೆ ಹೋಗಿದ್ದಾಳೆ. ಅವಳಿಗೆ ಸ್ಪೆಷಲ್ ಕ್ಲಾಸ್, ನಮಗೊಳ್ಳೆ ಟಾಸ್ಕ್. ತಾತ, ಈ ಪೂಜೆ ಮತ್ತೆ ವಿಶೇಷವಾದ ದಿನ ಹಬ್ಬ ಎಲ್ಲ ಬಂದಾಗ ಯಾಕೆ ತುಂಬಾ ಜನ ಪಂಚೆ ಉಟ್ಕೋತಾರೆ? ಕಂದ, ಆ ಪಂಚೆ ಮಹಾತ್ಮೆ ಏನ್ ಗೊತ್ತೇನ ನಿನಗೆ? ಉಟ್ಟರೆ ಪಂಚೆಯಾದೆ, ತಲೆಗೆ ಸುತ್ತಿದರೆ ಪೇಟವಾದೆ, ಹೊದ್ದುಕೊಂಡರೆ ಬೆಚ್ಚನೆಯ ಹೊದ್ದಿಕೆಯಾದೆ, ಸ್ನಾನ ಮಾಡಿ ಒರೆಸಿಕೊಂಡರೆ ಟವಲಾದೆ, ನೀನಾರಿಗಾದೆಯೋ ಎಲೆ ಪ್ಯಾಂಟೆ. ಆಯ್ತು, ನಿನ್ ಹೇರ್ ಸ್ಟೈಲ್ ಅಲ್ಲ ನೀನ್ ಮಾಡ್ಕೋ, ಯಾಕಂದ್ರೆ ನನ್ನ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದೇ ನನ್ನ ಕಷ್ಟ. ಪೆಟ್ಟಿಪಟ್ಟನ ಇಲ್ಲೇ ಇಟ್ಟಿದ್ನಲ್ಲ. ದೀಪೋತ್ಸವಕ್ಕೆ ಬಂದ ಚಿತ್ರನಟಿ ದೀಪಾ. ಮನೇಲಿ ದೀಪೋತ್ಸವ ನಡೀತಾ ಇದೆಯಾ? ಪೂಜೆ ಮಾಡ್ತೀಯ ಸರಿ, ಆದ್ರೆ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪೂಜೆ ಆಗಿಲ್ವಾ? ದೇವ್ರ ಪೂಜೆಗೆ ಯಾರಾದ್ರೂ ಲೆಕ್ಕ ಹಾಕ್ತಾರೇನ್ರಿ? ಹೋಗ್ಲಿ ಬಿಡು, ಬಾಗ್ಲಾದ್ರೂ ಹಾಕು, ಯಾರಾದ್ರೂ ದೃಷ್ಟಿ ಹಾಕ್ಬಿಟ್ರೆ. ಪೂಜೆ ಟೈಮಲ್ಲಿ ಬಾಗ್ಲು ಹಾಕಿದ್ರೆ ಮನೆ ಒಳಗಡೆ ಬರ್ಬೇಕಾಗಿರೋ ದೇವ್ರು ಹಂಗೆ ವಾಪಸ್ ಹೊರಡೋಗ್ತಾನೆ. ಇಲ್ಲಾಂದ್ರೆ ಒಳಗಡೆ ಬಂದು ಕುತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಹೋಗ್ತಾರ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ನನ್ ಟೆನ್ಷನ್ ನನ್ಗೆ. ಅಲ್ಲಿ ಇಟ್ಟಿದ್ ಬೆಂಕಿ ಪಟ್ಟ ಕಾಣ್ತಾ ಇಲ್ವಲ್ಲ ಅಂತ. ಈ ಹರಿದಿರೋ ಬಟ್ಟೆ ತೆಗೆದು ಈ ಬಟ್ಟೆ ಹಾಕೊಳಪ್ಪ. ಒಗ್ದಿದೆ ದೇಹಿ ಅಂತ ಕೋಗಿದ್ರೆ ಮುಂದಕ್ಕೆ ಹೋಗು ಅಂತ ಹೇಳೋ ಜನ ಇರೋ ಈ ಕಾಲದಲ್ಲಿ. ಹಸ್ತಿರೋ ಹೊಟ್ಟೆಗೆ ಅನ್ನನೂ ಕೊಟ್ಟಿದ್ದೀರ, ಬಟ್ಟೆನೂ ಕೊಟ್ಟಿದ್ದೀರ. ಸಾರೇ ಹೇಳ್ತೀನಿ, ಇಂಥ ಮನೆಯಲ್ಲೇ ಆ ಭಗವಂತ ಯಾವಾಗ್ಲೂ ನೆನೆಸಿ. ನೀವು ಮುಂದಕ್ಕೆ ಬರ್ತೀವಿ, ಈ ಮನೆ ಏಳ್ಗೆ ಆಗುತ್ತೆ. ಆ ಭಗವಂತ ಒಳ್ಳೇದ್ ಬಂತು. ಭಗವಂತ, ಇವತ್ತು ನನ್ನಿಂದ ಇವರು ಹಸಿವು ನೀಗಿಸೋ ಹಾಗೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಂಥ 100 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಹಾರ್ಟ್ಸ್ ಇದೆ, ಆದ್ರೆ ನೋಟ್ಸ್ ಇಲ್ಲ. ಬಟ್ ಐ ನೋ ನೀನ್ ನನಗೆ ಕೊಟ್ಟೇ ಕೊಡ್ತೀಯ, ಇಂಥವ್ರನ್ನೆಲ್ಲ ನಾನು ನೋಡ್ಕೊಂಡೇ ನೋಡ್ಕೋತೀನಿ.
ನೀನ್ ಸಿಕ್ಕಾಪಟ್ಟೆ ಫಸ್ಟ್, ಇಷ್ಟು ಬೇಗ ಇಷ್ಟು ದೀಪಗಳನ್ನ ಹಚ್ಚಿಬಿಟ್ಟಿದ್ಯಾ ರೀ? ನಾನ್ ಈಗ ತಾನೇ ಬೆಂಕಿ ಪಟ್ಟಣ ತಗೊಂಡ್ ಬರ್ತಾ ಇದೀನಿ, ನಾನು ಎಲ್ಲಿಂದ ಹಚ್ಚಲಿ? ನೀವೇ ಹಚ್ಬಿಟ್ಟು ಸುಳ್ಳು ಹೇಳ್ತಾ ಇದೀರಾ? ಚೆನ್ನಾಗಿ ಹೇಳ್ದು. ಮೊದ್ಲೇ ಕಾಸ್ಟ್ಲಿ ಪೂಜೆ ಅಂತ ಫೀಲಿಂಗ್ ಅಲ್ಲಿ ಇದೀನಿ ನಾನು, ಇಷ್ಟೊಂದು ದೀಪಗಳನ್ನ ಹಚ್ತೀನ. ಅಪ್ಪ ಅಪ್ಪ, ದೀಪಗಳನ್ನ ನೀನೇನಾರು ಹಚ್ಚಿದ್ಯಾ? ಅಯ್ಯ, ತಲೆಗೆ ಬಣ್ಣ ಹಚ್ಚಕ್ ಪುರ್ಸತ್ತಿಲ್ಲ. ನಾನ್ ಯಾಕಪ್ಪ ದೀಪ ಹಚ್ಚಿ? ನಾನು ಹಚ್ಚಿಲ್ಲ, ನೀನು ಹಚ್ಚಿಲ್ಲ, ನಾನು ಹಚ್ಚಿಲ್ಲ. ಏನ್ ತಂತಾನೆ ಅಂಟ್ಕೊಂಡ್ಬಿಡ್ತಾ? ತಮ್ಮ ಬಹಳ ನೋವಾಗತ್ತೇನೋ. ಅದನ್ನ ಬೇರೆ ಬಿಡಿಸಿ ಬಿಡಿಸಿ ಹೇಳ್ಬೇಕೇನೋ ಅಣ್ಣ. ಆ ಎಮ್ಮಿ ಚರ್ಮದ ದಾಂಡಿಗ ಹೊಡೆದು ಹೊಡೆದಕ್ಕ ದೇಹದಾಗಿರೋ ಯಾವ್ಯಾವ ಸ್ಪೇರ್ ಪಾರ್ಟ್ಸ್ ಎಲ್ಲೆಲ್ಲಿ ಬಿದ್ದಾವೋ ಒಟ್ಟೆ ಗೊತ್ತಾಗೋಲ್ದು. ಸೌದತ್ತಿ ಅಲ್ಲವ ಅಣ್ಣಾರ ಅಕ್ಕರ, ಯಾರೆಲ್ಲ ಗುಣ ಒಂದು ಗುಟ್ಟಕ್ ನೀರ್ ತಂದು ಬಾಯಿಗೆ ಹಾಕ್ರಿ. ಪಿಂಗಾಣಿ ನೀರ ಒಂದು ಹನಿ ನೀರ್ ತಂದು ಬಾಯಿಗೆ ಹಾಕೋ. ಅಣ್ಣ, ನಾನ್ ಗಾಳಿ ಹಾಕೋದ್ ನಿಲ್ಸ್ಬಿಟ್ರೆ ನೀವು ಸತ್ತು ಹೋಗ್ತೀರ ಅನ್ನೋ ಭಯ ಅಣ್ಣ. ಅಯ್ಯ ನಿನ್ನ ಅಣ್ಣ, ಇವ್ರು ಯಾರು ನಮ್ಮ ಜೀವ ಉಳ್ಸಾಕ ರೆಡಿ ಇಲ್ಲ ಅಣ್ಣ. ನೀ ಕಾಳಜಿ ಮಾಡಕ್ ಹೋಗ್ಬೇಡ, ನಾ ಸತ್ರು ಚಿಂತಿಲ್ಲ. ನಿನಗ ನೀರು ಕುಡಿಸ್ತೇನೆ, ನಾನ ಹೋಗ್ತಿರ್ತೀನಿ. ಪಾಪಿಗಳು ಹೇಗ್ ಹೊಡ್ತಿದಾರ್ ನೋಡು. ನಾಯಿಗೆ ಹೊಡೆದಾಗೆ ಹೊಡೆದ್ರು ಗಿಡ್ಜಕ್. ನೀವ್ ಅದನ್ನೆಲ್ಲ ನೋಡ್ತಾ ನಿಂತಿದ್ರ? ಒಂದ್ ಕೆಲ್ಸ ಮಾಡ್ಬೇಕಾಗಿತ್ತು, ಫೋನ್ ತೆಗೆದು ವಿಡಿಯೋ ಮಾಡಿ ಇಂಟರ್ನೆಟ್ ಬಿಟ್ಬಿಡ್ಬೇಕಾಗಿತ್ತು. ಚೆನ್ನಾಗಿರೋದು ಮಾಡು ಅಂತ ಇದ್ದ ಗಿರ್ಜಕ್ಕ, ಆದ್ರೆ ಡೇಟಾ ಖಾಲಿ ಆಯ್ತು. ನಿಮ್ಗೆಲ್ಲ ಮನುಷ್ಯತ್ವನೇ ಇಲ್ಲ. ಆ ದೇವ್ರು ಎಲ್ಲ ನೋಡ್ತಾ ಇರ್ತಾನೆ. ನೀವ್ ಸಹಾಯ ಮಾಡದೇ ಇರೋ ಪಾಪಕ್ಕೆ ಆ ಯಮಧರ್ಮ ನರಕದಲ್ಲಿ ನಿಮ್ಮೆಲ್ಲರನ್ನು ಬಾಣ್ಲಿ ಒಳಗಡೆ ಹಾಕಿ ಬಜ್ಜಿ ಕೊಂಡ ಮಾಡ್ಬಿಡ್ತಾನೆ. ಸಾರಿ 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 ಬಸ್ಯ. ಗಿರ್ಜಾ ಬಾಂಬ ಇಲ್ಲಿ, ಬಾಂಬ ಇಲ್ಲಿ. ಒಂದ್ ನಿಮಿಷ ಬಸ್ಯ, ಬಂದೆ. ಅಲ್ಲಮ್ಮ, ನಿನ್ ಯಾಕಮ್ಮ ಬೇಕು ಈ ಉಸಾಬ್ರಿ? ಬಾಮ್ಮ ಒಳಗ್ ಬಾಮ್ಮ. ಮಾವ, ಇದೇ ಜಾಗದಲ್ಲಿ ನಮ್ಮೂರ್ ಯಾರಾದ್ರೂ ಇದ್ದಿದ್ರೆ ನೀವ್ ಹೀಗೆ ಹೇಳ್ತಿದ್ರ? ಅದಕ್ಕೆ ನಾವ್ ಯಾರು ಅಲ್ಲಿರ್ಬಾರ್ದು ಅಂತ ನಾನು ಒಳಗಡೆ ಇದ್ದೀನಿ ಕಣಮ್ಮ. ಬಾಮ್ಮ, ನೀವು ನಿಮ್ ಮಗ ಒಂದೇ ತರ. ಹೌದು ಮಾವ, ನೀವ್ ಒಳಗಡೆ ಇರಿ, ಎರಡೇ ಎರಡು ನಿಮಿಷ ನೀವ್ ಹೋಗಿ ಒಳಗಡೆ. ಓಹೋ, ಏನ್ ನಾಟಕನ ನಡೀತಾ ಇದೆ, ನಿಂತ್ಕೊಂಡ್ ನೋಡ್ತಾ ಇದ್ದೀರಲ್ಲ, ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ ಹೋಗಿ ಎಂದೆ. ಓ ಅಲ್ಲಮ್ಮ, ನಿನಗೇನ್ ಬುದ್ಧಿ ಇದ್ದಿದ್ಯಾ? ಏನಾದ್ರು ಬೇಕಾದ್ರೆ ಕೇಳಿ ಅಂತ ಹೇಳ್ತೀಯಲ್ಲ, ನಿನ್ ಯಾಕಮ್ಮ ಬೇಕಿತ್ತಿದ್ದಲ್ಲ. ಮತ್ತೆ ಏನ್ ಬೇಕಾದ್ರೂ ನಿಮ್ಮನ್ನೇ ಕೇಳಿ ಅಂತ ಹೇಳ್ಬಿಟ್ ಬರ್ಲ? ಕೇಳ್ಬಹುದಿತ್ತು, ಅಭ್ಯಂತರ ಇಲ್ಲ. ಆದ್ರೆ ನಾನು ಕೋಪ ಮಾಡ್ಕೊಂಡ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ಧಕ್ಕೆ ಬರುತ್ತಲ್ಲ, ಅದಕ್ಕೆ ನಾನು ಕೋಪ ಮಾಡ್ಕೊಳ್ಳದೆ ಸುಮ್ಮನೆ ಇದ್ದೀನಿ ನಾನು. ನಿಮಗ್ ಕೋಪ ಬಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗ್ ಮಾವ ಕುಗ್ಗೋಗುತ್ತೆ? ಏನಮ್ಮ ಏನಮ್ಮ ಹಾಗೆ ಹೇಳ್ತೀಯ ನೀನು? ನನ್ನ ಕೋಪ ಮಾಡ್ದೆ ಅಂತ ಇಟ್ಕೋ, ಆಮೇಲೆ ರೌಡಿಗಳನ್ನ ಹೊಡೆದು ಅವರ ಮೂಳೆಗಳನ್ನ ಲಟಕ ಪಟಕ ಲಟಕ ಪಟಕ ಅಂತ ಮುರಿದೆ ಅಂತ ಇಟ್ಕೋ. ಇಟ್ಕೊಳ್ಳೋದೇನ್ ಬಂತು, ಖಂಡಿತ ಮುರಿದೇ ಮುರಿತೀರಿ. ಆಮೇಲೆ ಸುಮ್ಮನೆ ತರ ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡ್ತಾರೆ. ಅವ್ರು ಅರೆಸ್ಟ್ ಮಾಡಿದ್ಮೇಲೆ ನನ್ನ ಅಭಿಮಾನಿಗಳು, ನನ್ನ ಕಟ್ಟ ಅಭಿಮಾನಿಗಳು ಸುಮ್ಮನೆ ಇರ್ತಾರ? ಅಂಗಡಿಗೆ ಬೆಂಕಿ ಹಚ್ತಾರೆ, ಬಸ್ಗೆ ಕಲ್ಲು ಹೊಡಿತಾರೆ, ಟೈರಿ ಬೆಂಕಿ ಹಚ್ತಾರೆ. ಆಮೇಲೆ ವ್ಯಾಪಾರ ವಹಿವಾಟೆಲ್ಲ ವ್ಯತ್ಯಾಸ ಆಗ್ಬಿಡತ್ತೆ, ದೇಶದ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗತ್ತಮ್ಮ. ಅದಕ್ಕೆ ಕೊಟ್ಟೋಗ್ಬಿಟ್ಟ. ಅಯ್ಯೋ, ಇಷ್ಟೊತ್ತು ನನ್ನ ಎನರ್ಜಿ ವೇಸ್ಟ್ ಆಗೋಯ್ತಲ್ಲ ಮಾತಾಡಿ. ನಾನಲ್ಲ ನಾನಲ್ಲ ಗುರುಮ್ಮ.
ನೋಡಮ್ಮ ನೀನ್ ಹೇಳಿ ಅಂತ ಅವರೆಲ್ಲ ಒಳಗಡೆ ಬಂದ್ಬಿಡ್ತಾರೆ, ಅವ್ರು ನೋಡ್ಕೊಂಡು ರೂಢಿಗಳು ಬಂದ್ರೆ ಗತಿ ಅದಮ್ಮ. ನೋಡು ಏನಾಗ್ಲಿ ನೀನು ನಮ್ಮ ಮಾವು ಮಾತ್ರ ಕೇಳಿ ಅಂತ ಅನ್ಬೇಡ. ಯಾಕೆ ಅಂತಂದ್ರೆ ದೇಶಕ್ಕೆ ತೊಂದರೆ ಆಗೋದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಮ್ಮವ. ಇರಿ ಏನು ಅಂತ ಕೇಳ್ಕೊಂಬರ್ತೇನೆ. ಏನಾಯ್ತ್ರಪ್ಪ ಮತ್ತೆ ಏನಾದ್ರು ತೊಂದ್ರೆ ಆಯ್ತಾ? ಕೈಯಾಗ ರಕ್ತ ಹರಿಯಾತಿದ್ರಿ, ಅದಕ್ಕೊಂಚೂರು ಹತ್ತಿದ್ರು ತಂದು ಕೊಡ್ರಲ್ಲ. ಎರಡೆರಡು ನಿಮಿಷ ತಂದೆ ಇರಿ, ಎಲ್ಲಗೂ ಕೊಡ್ರಿ, ಇಲ್ಲಾಂದ್ರೆ ರಕ್ತ ಹರಿದು ಹೆಂಗೇರಿ ಮೂರಿ ಸರ್ಕೋತದ. ಅಯ್ಯೋ ನಾನು ಅನ್ಕೊಂಡಾಗೆ ಅವರಿಂದ ರೌಡಿಗಳೇ ಬಂದ್ಬಿಟ್ರಲ್ಲಪ್ಪ, ಏನ್ ಮಾಡ್ಲಿ? ಆಗ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ ನನ್ ಮಕ್ಕಳ್ರ? ನಮ್ಗ ಏನಾಯ್ತು ಹೊರಗ ನಿಂತು ಮಾತಾಡೋಣ್ರಿ, ಇದು ಬ್ಯಾರೇದವ್ರ ಮನಿ ಐತ್ರಿ, ಸುಮ್ನೆ ಇಲ್ಲಿ ಯಾಕ್ರಿ ಗದ್ಲ? ಬಡ್ಡಿ ದುಡ್ಡು ಕೊಡು ಅಂದ್ರೆ ಕತೆಗಳು ಹೇಳ್ತೀಯ? ಈ ತರ ಬೇರೆಯವ್ರು ಹೊಡಿಬಾರ್ದು, ಬಡ್ಡಿ ದುಡ್ಡು ತಿನ್ನೋದು ತಪ್ಪು. ಅದ್ರ ಮೇಲೆ ಚಕ್ರ ಬಡ್ಡಿ ಕೇಳಿದ್ರೆ ಪಾಪ ಅವ್ರು ಎಲ್ಲಿಂದ ಕೊಡ್ತಾರೆ? ಅವ್ನು ಕೊಡ್ಲಿಲ್ಲ ಅಂದ್ರೆ ನೀನ್ ಕೊಡು, ಹೋಗ್ತೀವಿ. ನಾನಾ? ನಾನೇ ಕೊಡ್ಲಿ. ಏ ಆಂಟಿ, ನಿನ್ ಪಾಡಿ ನೀವ್ ಇರ್ತೀಯ, ನಾವು ನಮ್ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ. ನನ್ನೇ ಆಂಟಿ ಅಂತ ಪಾಪಿ ನಮ್ಮ ಮಗ. ಯಾರೇ ನೀವು? ಇಟ್ಕೋ ಬರ್ದಿರೋ ಜಾಗದಲ್ಲಿ ಮುಚ್ಚಿಟ್ಕೊಂಡು ನಿಂತ್ಕೋ ಬರ್ದಿರೋ ಜಾಗದಲ್ಲಿ ನಿಂತ್ಕೊಂಡಿದ್ದೀರಾ? ಸರಿ ಬರ್ರಿ, ಆಫೀಸಿಗೆ ಲೇಟ್ ಆಯ್ತು. ಆಫೀಸು ಲೇಟ್ ಆಯ್ತು. ಈಗ ಹೋಗು ಸರ್. ನಾನು ಹಿಂಗೆ ಹೋಗಲ್ಲ ಸರ್, ಹೀಗೆ ಹೋಗ್ಬೇಕು. ನಮ್ಗೆ ಪಂಚು ಚಚೆ ಹಾಗೆಲ್ಲ ಏನಿಲ್ಲ ಸರ್. ಸರ್ ನೀವು ಮುಂಚೆ ಟ್ರಾಫಿಕ್ ಪೊಲೀಸ್ ಆಗಿದ್ರೆ ಸರ್, ಗಾಡಿ ನೋಡಿದ ತಕ್ಷಣ ಕೀ ಕಿತ್ಕೊಂಡ್ರಿ? ಕೀನು ಕಿತ್ಕೊಂತೀವಿ, ಎಲ್ಲಾನು ಕಿತ್ಕೊಂತೀವಿ. ನೀನೆ ತಾನೆ ನಿನ್ ಹೆಂಡತಿ ಗಂಡ? ಅಫ್ಕೋರ್ಸ್ ನಾನೇ ಗಿರಿಜಾ ಗಂಡ, ಹಸ್ಬೆಂಡ್ ಆಫ್ ಗಿರಿಜಾ. ಆಕ್ಚುಲಿ ಮೈ ಸೆಲ್ಫ್ ಶಿವಪ್ರಸಾದ್, ಐ ವರ್ಕ್ ಫಾರ್ ರಾಜಾ ಅಂಡರ್. ಏ ಏ ಪುಂಗಿ ಅಣ್ಣಯ್ಯ, ಊದಿದ್ದ ಓದ್ತಾ ಇರ್ತಾನಿಲ್ವ? ಹೌದಣ್ಣಯ್ಯ, ಉಸಿರು ನಿಲ್ಸಿದ್ರೆ ಪುಂಗಿ ನಿಲ್ಲುತ್ತೆ. ಸರ್ ಏನ್ ಸರ್ ಹೀಗ ಹೇಳ್ತಾ ಇದೀರಾ? ಉಸಿರು ನಿಲ್ಸುವಂತ ಕೆಲ್ಸ ನಾನೇನ್ ಸರ್ ಮಾಡ್ದೆ? ಗಂಡ ನೀನೇನು ಮಾಡ್ಲಿಲ್ಲ, ನೀನು ಪಾಪಚ್ಚಿ. ಹೌದು ಸರ್, ನಾನು ಪಾಪಚ್ಚಿ. ಆದ್ರೆ ನಿನ್ನ ಹೆಂಡತಿ ನಮ್ಮನ್ನ ಅಪ್ಪಚ್ಚಿ ಮಾಡ್ಬಿಡ್ಲು. ಲೋಕ ಗಂಡ ನೀನು ಜಗತ್ತಲ್ಲಿ ಯಾರ ಗಂಡ ಆಗಿದ್ರೂ ನಾವು ನಿಮ್ಮನ್ನ ಬಿಟ್ಬಿಡ್ತಾ ಇದ್ವು, ಆದ್ರೆ ನಿನ್ನ ಹೆಂಡತಿ ಗಂಡ ಅದೇ ನೋಡು, ಅದೇ ಅದೇ ನೀನು ಮಾಡಿದ್ದು ದೊಡ್ಡ ತಪ್ಪು. ಏನಿದು ಬ್ಯಾಗು? ಸ್ಕೂಲ್ ಮಕ್ಕಳು ಯಾರು ಎತ್ಕೊಂಡೋಗಂಗೆ ಎತ್ಕೊಂಡೋಗ್ತಾ ಇದೆಯಾ? ಪೌಷ್ಟಿಕ ಆಹಾರ ಸರ್, ಲಂಚ್ಗೆ. ಲಂಚ್ಗೆ? ಆಹಾಹಾ, ಕೇಳ್ರಿ ಬಾಗ್ ಸೂಪರ್ ಆಗಿದೆ. ಏ ತಮ್ಮ, ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಎಲ್ಲ ಹಾಕಿ ಸೂಪರ್ ಮಾಡಿದ್ರೆ ಕೂಡ. ಹೌದಣ್ಣಯ್ಯ ಕುಡಿಲಿ, ನಮ್ಮ ಅಂಟಿ ಮಾಡಿರೋದು. ಅಣ್ಣಯ್ಯ ದಿನ ಹಿಂಗ್ ತಿನ್ಕೊಂಡು ಕಸರತ್ ಮಾಡಿದ್ರೆ ಆನೇ ಬಲ ಬರ್ತದೆ. ಬಂದ್ಯ ಭಗವಂತ? ಸತ್ಯ ನನಗೆ ಗೊತ್ತು ಭಗವಂತ, ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ ಅಂತ. ಆದ್ರೆ ವಿಷಯ ಏನ್ ಗೊತ್ತಾ, ಈ ಗಲಾಟೆ ನಡೆಯುವ ಸಂದರ್ಭದಲ್ಲಿ ಪೊಲೀಸ್ನವರು ಸ್ಟೇಷನ್ ಒಳಗಡೆ ಇದ್ರೆ ಕೆಲಸ ಆಗಲ್ಲ, ಅವರು ಹೊರಗಡೆ ಬಂದು ನಿಲ್ತಾರಲ್ಲ ಆಗ ಗಲಾಟೆ ಕಂಟ್ರೋಲ್ ಬರೋದು. ಹಾಗೆ ನೀನು ನನ್ನ ಒಳಗಡೆಯಿಂದ ಹೊರಗೆ ಬಂದು ನನ್ನ ಜೊತೆನೆ ಬರಬೇಕು. ಓಕೆ ಶಿವಪ್ರಸಾದ್, ನಿನಗಾದ್ರೂ ಒಬ್ಳು ಹೆಂಡತಿ, ಇಬ್ರು ಮಕ್ಕಳು, ಒಂದು ಸಣ್ಣ ಕುಟುಂಬ. ಆದ್ರೆ ನನಗೆ ಈ ಪ್ರಪಂಚ ಅನ್ನೋ ದೊಡ್ಡ ಕುಟುಂಬ, ನಿನಗೆ ಕೆಲಸನಾದ್ರೂ ಇದೆ ನಾನು ಅಲೆಮಾರಿ, ನಿನಗ್ ಮನೆನಾದ್ರೂ ಇದೆ ನಾನು ಸ್ಮಶಾನವಾಸಿ, ನಿನಗ್ ನಾಲ್ಕು ಕಣ್ಣು, ನನ್ಗಿರೋದ್ ಮೂರೇ ಕಣ್ಣು. ಇಷ್ಟೆಲ್ಲ ಇರ್ಬೇಕಾದ್ರೆ
ನಾವ್ ಅನ್ಯಾಯನ ಯಾಕೆ ಎದುರಾಕೋಬೇಕು ಅಲ್ಲ. ಓ, ನಾನ್ ಹೇಳಿದನ್ನ ನನ್ಗೆ ರಿವರ್ಸ್ ಅಲ್ಲಿ ಹೇಳ್ತಾ ಇದ್ದೀಯ ನೀನು. ಅರ್ಥ ಆಯ್ತು ಬಿಡು. ಅಲ್ಲ, ನೀನೇ ನನ್ನನ್ನ ಕೈಲಾಗ್ದವನು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಒಂದ್ ಕಾಲದಲ್ಲಿ ರೌಡಿನೆ, ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ನಮ್ಮಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಸುಮ್ಮನಾದೆ. ಇಲ್ಲ ಅಂದಿದ್ರೆ ಅರ್ಥ ಆಯ್ತು ಬಿಡು. ನಿನ್ನ ಜೊತೆ ಬರಲ್ಲ ತಾನೆ? ಬೇಡ ಬಿಡು, ನಾನೊಬ್ನೇ ಹೋಗ್ತೀನಿ. ಆದ್ರೆ ಒಂದ್ ವಿಷಯ, ನಿನ್ನ ಕೈಲಾಸಕ್ಕೆ ಹೋಗೋದಕ್ಕೆ ಇರೋದು ಒಂದೇ ದಾರಿ, ಆದ್ರೆ ನನಗೆ ಮನೆಗೆ ಹೋಗೋದಕ್ಕೆ ನೂರಾರು ದಾರಿ. ನಾನೊಬ್ನೇ ಹೋಗ್ತೀನಿ. ಯು ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್? ಭಗವಂತ, ಭಗವಂತ, ಅಯ್ಯೋ, ನನ್ನ ನನ್ನ ಕಾಮಿಡಿಗೆ ರೌಡಿ ಅಂತ ಹೇಳಿದ್ದು, ನೀನ್ ಅದನ್ನೇ ಸೀರಿಯಸ್ ಆಗಿ ಫೀಲ್ ಮಾಡಿ ಹೊರಟೋದ್ಯಾ? ಅಯ್ಯೋ, ಈಗ ನಾನು ಏನ್ ಮಾಡ್ಲಿ, ಏನ್ ಮಾಡ್ಲಿ? ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಆಟೋದಲ್ಲಿ ಹೋಗ್ಬಿಡ್ತೀನಿ. ಹೇಗಿದ್ರು ಆಟೋದವರು ಕರಾಟೆ ಕಿಂಗ್ ಶಂಕರ್ ನಾಗು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು. ಹಾಗೊಂದು ವೇಳೆ ರೌಡಿಗಳೇನಾದ್ರು ನನ್ನನ್ನು ಅಟ್ಯಾಕ್ ಮಾಡಿದ್ರೆ ಆ ಅಭಿಮಾನಿಗಳೇ ಅವರನ್ನ ಹೊಡೆದು ನನ್ನ ಪಾಲಿಗೆ ದೇವರಾಗ್ಬಿಡ್ತಾರೆ. ಅಭಿಮಾನಿ ದೇವರುಗಳೇ, ಬರ್ತಾ ಇದ್ದೀನಿ. ಶಿವಪ್ರಸಾದ, ಯಾರ ನೋವು ನೀನ್ ತಗೊಳಕ್ ಆಗಲ್ಲ. ಕೊನೆ ಪಕ್ಷ ನೋವು ಆಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೋವಲ್ಲೂ ಜೊತೆಲಿ ಇರ್ತೀನಿ ಅಂತ ಹೇಳೋದಿದೆಯಲ್ವಾ, ಅದನ್ನ ಮಾನವೀಯತೆ ಅಂತ ಕರೀತಾರೆ. ಆ ಮಾನವೀಯತೆಯಲ್ಲಿ ನನ್ನ ಸ್ನೇಹಿತ ತುಂಬಾ ಎತ್ತರದಲ್ಲಿದ್ದಾನೆ ಅಂತ ನಾನು ನಂಬಿದ್ದೀನಿ. ಅನ್ಯಾಯ ನಡೆಯುವಾಗ ಅದನ್ನ ಪ್ರಶ್ನೆ ಮಾಡಬೇಕು ಶಿವಪ್ರಸಾದ್. ಇಲ್ಲಾಂದ್ರೆ ನೀವು ತುಂಬಾ ದೊಡ್ಡ ವ್ಯಕ್ತಿ. ನೀವು ತುಂಬಾ ದೊಡ್ಡ ವ್ಯಕ್ತಿ. ಹಾಗಂತ ನಾವು ಹೇಳ್ಬೇಕಾಗಿತ್ತು. ನೀವು ಹೋದ ಮೇಲೆ ನಮ್ಮ ರಾಜ ಅಂಡರ್ವೇರ್ ಮತ್ತು ಬನಿಯನ್ಗಳು ಇದನ್ನ ಹೊರಗೂ ಹಾಕುವರು. ಈ ಕಂಪನಿ ಪರವಾಗಿ ನಾವೆಲ್ಲರೂ ಸೇರಿ ಶ್ರದ್ಧಾಂಜಲಿ ಕೋರ್ತಾ ಇದ್ದೀವಿ. ನಾವು ಕೋರ್ತಾ ಇದ್ದೀವಿ. ಅಗಲಿದ ವ್ಯಕ್ತಿಗೆ ಈಗ ಮೌನಾಚರಣೆ ಮಾಡೋಣ. ಎರಡು ನಿಮಿಷ, ಇಲ್ಲ ತುಂಬಾ ಜಾಸ್ತಿ ಆಗುತ್ತೆ, ಎರಡು ಸೆಕೆಂಡ್ ಮೌನಾಚರಣೆ ಮಾಡೋಣ. ಎರಡು ಸೆಕೆಂಡ್ ಆಯ್ತು ಶಿವ. ನಿನ್ನ ಟೈಮಿಂಗ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕಹಿ ವಿಷಯ ಕೇಳಿದಿರಾ, ಬಾಯ್ನ ಸಿಹಿ ಮಾಡ್ಕೊಳ್ಳಿ. ಮುನಿಯಪ್ಪನ ಬೇಕರಿಯಿಂದ ತಂದಿರೋದು, ನೆನ್ನೆದಲ್ಲ, ಈಗಷ್ಟೇ ಮಾಡಿರೋದು. ಎಲ್ಲರೂ ಬನ್ನಿ, ಸಿಹಿ ಹಂಚ್ಕೊಳ್ಳಿ. ಏನಿದ್ ಸ್ವೀಟು? ನಮ್ ಡೀಲಿಂಗ್ ರಾಜು ಅವರು ಹೋಗ್ಬಿಟ್ರಂತೆ. ಮತ್ ನಾನೇನ್ ತಿಮ್ಮಣ್ಣ? ಏನ್ ಎಲ್ಲಾ ಸೇರ್ಕೊಂಡು ಜಾತ್ರೆ ಮಾಡ್ತಾ ಇದೀರಲ್ಲ, ಯಾರೇ ಹೇಳಿದ್ದು ನಾನು ಸತ್ತಿದ್ದೀನಿ ಅಂತ? ನಾನೇ ಸರ್, ಮೈಸೆಲ್ಫ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಅಂಡರ್ವೇರ್ ಮತ್ತು ಬನಿಯನ್ಗಳು. ಇದನ್ನ ಹೊರಗೂ ಹಾಕೋಬಹುದು, ಪ್ರಮೋಷನ್ ಅಂಡರ್ ಪ್ರಾಸೆಸ್. ಅದಕ್ಕೆ ಕಾರಣ ನೀವೇ. ವಿಶ್ ಯು ಹ್ಯಾಪಿ ರೆಸ್ಟ್ ಇನ್ ಪೀಸ್ ಸರ್. ಶಿವಪ್ರಸಾದ್ ತುಂಬಾ ಜೋರ ಕೂಗ್ಬಿಡಿ ಸರ್, ನಿಜವಾಗ್ಲೂ ಹೋಗ್ಬಿಡ್ತೀರಾ. ಶಂಸಿ ಸರ್, ನನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ, ನನ್ನ ಕ್ಯಾರೆಕ್ಟರ್ಗೆ ವಿರುದ್ಧವಾಗಿ ನಾನು ಇದನ್ನೆಲ್ಲ ಮಾಡ್ಬೇಕಾಗಿ ಬಂತು. ಆದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ ಸರ್. ಕಾರಣ? ನೀವು ಯಾವಾಗ ರಾಮಯ್ಯನ ಮೇಲೆ ಕೈ ಮಾಡಿದ್ರೋ ಆ ಕ್ಷಣನೇ ನನ್ನ ದೃಷ್ಟಿಲಿ ನೀವು ಸತ್ತು ಹೋದ್ರಿ ಸರ್. ನೀವು ಇದೇ ಏಟ್ನ ನಮ್ಮ ಬಾಸ್ಗೂ ಅಥವಾ ಅವ್ರ ಮಗನಿಗೂ ಹೊಡೆಯಕ್ಕಾಗತ್ತ ಸರ್? ಆಗಲ್ಲ. ರಾಮಯ್ಯನ ಹೊಡಿತೀರ, ಯಾಕೆಂದ್ರೆ ರಾಮಯ್ಯ ನಿಮ್ ಕೈ ಕೆಳಗಡೆ ಕೆಲಸ ಮಾಡೋನು, ನಿಮ್ಮ ಆಳು, ನಿಮ್ಮ ಗುಲಾಮ. ಮನುಷ್ಯತ್ವ ಇಲ್ದಿರೋ ಯಾವುದೇ ಮನುಷ್ಯ ಜೀವಂತವಾಗಿರೋದಿಲ್ಲ ಸರ್. ನಿಮ್ಮನ್ನ ಒಳ್ಳೆಯವರು ಅಂತ ಯಾರು ಕರೆಯಲ್ಲ ಸರ್. ಸುಮ್ಮನೆ ನಿಮ್ ಎದುರುಗಡೆ ನಗ ನಗ್ತಾ ಮಾತಾಡೋ ತರ ನಾಟಕ ಮಾಡ್ತಾ ಇರ್ತಾರೆ, ಆದ್ರೆ ಮನಸ್ಸೊಳಗಡೆ ನಿಮ್ಮನ್ನ ಬೈಕೊಳ್ತಾ ಇರ್ತಾರೆ. ಏನ್ ಬಸ್ಕಿ ಸರ್? ಮದರ್ ಪ್ರಾಮಿಸ್ ಸರ್, ನಾನಲ್ಲ ಸರ್. ಎಲ್ಲಾರು ಒಂದೇ ಸರಿ ನಿಮ್ಮನ್ನ ಒಳ್ಳೆಯವನು ಅಂತ ಕರಿಬೇಕು ಅಂದ್ರೆ ನೀವು ಸಾಯ್ಬೇಕು ಸರ್. ಯಾಕೆಂದ್ರೆ ಸತ್ ಮೇಲೇನೆ ಈ ಸಮಾಜ ಅಯ್ಯೋ ಪಾಪ ಎಂಥ ಒಳ್ಳೆ ವ್ಯಕ್ತಿ ಸತ್ತೋಗ್ಬಿಟ್ನಲ್ಲ ಅಂತ ಮಾತಾಡ್ಕೊಳ್ಳೋದು. ಶಿವ,
ದೇವ್ರೆ ಆನ್ ಆಗ್ಲಪ್ಪ ಮಾವ ಆನ್ ಮಾಡಿ ಮಾವ ಒಂದ್ಸಲ ಮಿಕ್ಸಿನು ಚೆಕ್ ಮಾಡ್ಬಿಡೋಣ ಆನ್ ಮಾಡ್ಲಿಲ್ಲ ಮಾವ ಒಂದ್ ನಿಮಿಷ ದೇವ್ರೆ ಎಲ್ರ ಮನೇಲಿ ಸ್ವಿಚ್ ಆನ್ ಮಾಡಿದ್ರೆ ಮಿಕ್ಸಿ ತಿರುಗುತ್ತೆ ಆದ್ರೆ ನಮ್ಮ ಮನೇಲಿರೋ ಆ ಕೆಟ್ಟೋಗಿರೋ ಮಿಕ್ಸಿ ನೋಡ್ತಾ ಇದ್ರೆ ನನ್ನ ತಲೆನೇ ತಿರುಗುತ್ತೆ ಕಂಡೋರ್ ಮನೆಗೆ ಹೋಗಿ ಹಿಟ್ ರುಬ್ಕೊಂಡ್ ಬಂದು ಬಂದು ನನಗೂ ಸಾಕಾಗಿ ಹೋಗಿದೆ ಇದಾಗ ಮಾಡಪ್ಪ ಭಗವಂತ ಮಾವ ಆನ್ ಮಾಡಿ ಮಾವ ಒಂದ್ಸಲ ಜಾರ್ ಹಾಕಿನೂ ಚೆಕ್ ಮಾಡ್ಬಿಡೋಣ ಬರೀ ಜಾರ್ ಹಾಕ್ಬಿಟ್ಟು ನೀರ್ ಹಾಕ್ಬೇಕು ನಾಯಕ ನಾಯಕ ನಮ್ಮ ಊರ ಶಾಸಕ ಬಂದ ಓ ಛೇ ಎಂಥ ಒಳ್ಳೆ ಮನೆ ದೇವರ ಸಾಂಗು ಈ ಮನೆ ಹಾಳ್ರು ಅದನ್ನು ರಾಜಕೀಯಕ್ಕೆ ಯೂಸ್ ಮಾಡಿದ್ದಾರೆ ನನಗೂ ಒರಿಜಿನಲ್ ಲಿರಿಕ್ಸ್ ಹೋಗಿ ಈ ಡಬ್ಬಾ ಲಿರಿಕ್ಸ್ ಬೈಕ್ ಬರ್ತಾ ಇದೆ ಹೇಳದೇನು ಕೇಳಿಸ್ಕೊಳ್ಳೋದೇ ಇಲ್ವಲ್ಲ ಇವರು ಮರಿಬೇಡಿ ನೀಲಕ ರಾಜ್ಯದಲ್ಲಿ ಗರಿಗೆದರಿದ ಎಲೆಕ್ಷನ್ ಚಟುವಟಿಕೆ ಫಲಿತಾಂಶಕ್ಕೂ ಮುನ್ನವೇ ಎಲ್ಲಾ ರೆಸಾರ್ಟ್ಗಳನ್ನ ಬುಕ್ ಮಾಡಿದ ಕುರ್ಚಿ ಪಕ್ಷ ಚುನಾವಣಾ ಅಕ್ರಮ ತಡೆಯಲು ಇಲಾಖೆ ಸಜ್ಜು ಐದು ವರ್ಷಕ್ಕೊಂದ್ಸಲ ಬರೋ ಎಲೆಕ್ಷನ್ ವರ್ಷ ವರ್ಷ ಬರ್ತಾ ಇದ್ರೆ ನಮ್ಮಂತವ್ರ ಮನೆಗಳಲ್ಲಿ ಟಿವಿ ಕುಕ್ಕರು ಮಿಕ್ಸಿ ಇವೆಲ್ಲ ಬರ್ತಾನೆ ಇರುತ್ತೆ ಜೊತೆಗೆ ಫ್ರಿಡ್ಜು ವಾಷಿಂಗ್ ಮಷಿನ್ ಎಸಿನೂ ಬರ್ಬೋದಿಲ್ಲ ಆಗ ನಾವೆಲ್ಲರೂ ಕೂಲಾಗಿರ್ಬೋದು ಬೆಳಿಗ್ಗೆ ಬೆಳಿಗ್ಗೆ ಏನ್ ಸೆಕೆನಪ್ಪ ಭಗವಂತ ನಾನೇನಾದ್ರೂ ದೊಡ್ಡವನಾದ್ರೆ ಚಿಚಿ ನಾನೇನಾದ್ರೂ ಶ್ರೀಮಂತ ಆದ್ರೆ ಮನೆ ಕಟ್ಟಿಸ್ತೀನೋ ಇಲ್ವೋ ಗೊತ್ತಿಲ್ಲ ಬೇಸಿಗೆ ಅರಮನೆ ಎತ್ತು 100% ಕಟ್ಟಿಸ್ತೀನಿ ಈ ಸೆಕೆ ತಡ್ಕೊಳಕ್ ಆಗ್ತಾ ಇಲ್ಲ ಭಗವಂತ ಆಹಾ ಇದೇನಿದು ನಾನು ಸಿಂಹಾಸನದ ಮೇಲೆ ಕುಳಿತಿರುವಾಗ ಅಕ್ಕಪಕ್ಕದಲ್ಲಿ ಸಖಿಯರು ನಿಂತು ಚಾಮರವನ್ನು ಹಿಡಿದು ತಂಪಾದ ಗಾಳಿಯನ್ನು ಬೀಸುತ್ತಿರುವ ಹಾಗೆ ಭಾಸವಾಗುತ್ತಿದೆಯಲ್ಲ ರೀ ಸಖಿ ಅಲ್ಲ ರೀ ನಾನು ನಿಮ್ಮ ಪ್ರಾಣ ಸಖಿ ನೀನೇ ನೀನೇ ನನ್ನ ಗಾಳಿ ನೀನೇ ನೀನೇ ಈ ಗಾಳಿನಾ ರೀ ಇಷ್ಟೊತ್ತು ಶೆಕೆ ಶೆಕೆ ಅಂತ ಹೇಳ್ತಿದ್ರಿ ಈಗ ನೋಡಿದ್ರೆ ಫ್ಯಾನ್ ಆಫ್ ಮಾಡ್ತಿದ್ದೀರಾ ನಾನ್ ತಪ್ಪು ಮಾಡಿದೀನಿ ಅಂತ ಬೇಕಾದ್ರೆ ನನ್ನ ಕೆನ್ನೆಗೆ ಎರಡು ಬೀಸು ಆದ್ರೆ ತಪ್ಪ ದಾರಿಯಲ್ಲಿ ಬಂದಿರೋ ಈ ಫ್ಯಾನ್ ಗಾಳಿ ಬೀಸಿದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ ನಾನು ಆಚೆ ಹೋಗ್ತೀನಿ ನ್ಯಾಚುರಲ್ ಗಾಳಿ ತಗೋತೀನಿ ತಪ್ಪ ದಾರಿ ಅಂತ ಯಾಕ್ರಿ ಅನ್ಕೋತೀರಾ ನಮ್ ಕಷ್ಟನೆಲ್ಲ ನೋಡಕ್ಕಾಗದೆ ಆ ಭಗವಂತನ ಇದನ್ನೆಲ್ಲ ಕಳ್ಸಿರ್ಬೋದಲ್ಲ ಭಗವಂತನೆ ಕಳ್ಸಿರ್ತಾನೆ ಭಗವಂತ ಏನೇ ಕಳ್ಸಿದ್ರು ಸರಿಯಾದ ದಾರಿಯಲ್ಲಿ ಕಳಿಸ್ತಾನೆ ತಪ್ಪು ದಾರಿಯಲ್ಲಿ ಕಳ್ಸಲ್ಲ ದಾರಿ ಬಿಡು ರಾಮ ಓ ರಾಘವ ಒಬ್ಬನೇ ಕೂತಿದ್ಯಲ್ಲಪ್ಪ ಮಕ್ಕಳು ಎಲ್ಲಪ್ಪ ನಂಗೋತಿಲ್ಲಪ್ಪ ಪ್ರಣಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಸ್ಕಂದಂಗೆ ಏನೋ ಸ್ಪೆಷಲ್ ಕ್ಲಾಸ್ ಅಂತೆ ಅದಕ್ಕೆ ನಾನೇ ಹೋಗಿ ಬ್ಯಾನಿಗೆ ಬಿಟ್ಟು ಬಂದೆ ಅಪ್ಪ ಈ ಮೈಸೂರು ಪಾಕಲ್ಲಿ ಸ್ಪೆಷಲ್ ಆರ್ಡಿನರಿ ಅಂತ ಇರುತ್ತೆ
ಈ ಕ್ಲಾಸ್ ಅಲ್ಲಿ ಏನಪ್ಪ ಸ್ಪೆಷಲ್ ಮಾಡಿದ್ರೆ? ಶುಗರ್ ಪೇಷಂಟ್ ಮುಂದೆ ಸ್ವೀಟ್ ಹೆಸರು ಹೇಳ್ತೀಯಲ್ಲ. ಅಪ್ಪ ಶುಗರ್ ಅನ್ನೋದು ಕಾಯಿಲೆ ಅಲ್ಲ, ಇಟ್ಸ್ ಎ ಮೆಟಬಾಲಿಕ್ ಡಿಸಾರ್ಡರ್. ಇವನು ಅದ್ ನನಗ್ ಗೊತ್ತು, ನಿನ್ ಹೆಂಡತಿ ಗೊತ್ತಾಗ್ಬೇಕಲ್ಲ. ನನಗ್ ಗೊತ್ತಿಲ್ದಂಗೆ ಸಕ್ಕರೆ ಡಬ್ಬ ಮುಚ್ಚಿಟ್ಬಿಡ್ತಾಳೆ. ಮಾವ ಮತ್ತೆ ಸಕ್ಕರೆ ಡಬ್ಬೆ ಹುಡುಕಿದ್ರ? ಇಲ್ಲಪ್ಪ, ನಂಗ್ ಗೊತ್ತಪ್ಪ. ಅದಕ್ಕೆ ಈ ಸಲ ನಾನು ಸಕ್ಕರೆ ಡಬ್ಬನ ಬೇರೆ ಕಡೆ ಎತ್ತಿಟ್ಟಿದ್ದೀನಿ. ಅಪ್ಪ ಯಾಕಪ್ಪ ತಿನ್ನ ಟೈಮಲ್ಲಿ ಮಖಾನ ಸಪ್ಪೆ ಇಟ್ಕೊಂಡಿದ್ಯಾ? ತಿನ್ನದೇ ಸಪ್ಪೆ, ಮುಖ ಇನ್ನಂಗಿರುತ್ತ ಬೆಪ್ಪೆ. ಆಯ್ತು ಮಾವ, ನಿಮ್ಗೋಸ್ಕರ ನಾನು ನನ್ನ ಕೈಯಾರೆ ಮೈಸೂರು ಪಾಕ್ ಮಾಡ್ಕೊಡ್ತೀನಿ. ಯಾವಾಗ ನಿಮ್ ಶುಗರ್ ಕಂಟ್ರೋಲ್ ಬರುತ್ತಲ್ಲ ಅವಾಗ. ದೋಸೆ ಸರ್. ನಮಸ್ತೆ. ನಮಸ್ತೆ ನಮಸ್ತೆ. ನಿಮ್ ಮನೇಲಿ ಯಾರಾದ್ರೂ ವಯಸ್ಸಾಗಿರೋರು ಇದ್ದಾರಾ? ಯಾಕೆ ಮೇಡಮ್ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ತೀರಾ? ಸರ್ ಅದು ಮಕ್ಕಳಿಗಲ್ವಾ ಸರ್. ವಯಸ್ಸಾದವರು ಕೂಡ ಮಕ್ಕಳ ಸಮಾನ ಇರ್ಬೇ ಮೇಡಮ್. ಯಾರೋ ಕೇಳಿದರ ಆಡ್ತಾನೆ ಸರ್. ಅದು ಹಾಗಲ್ಲ, ನಿಮ್ ಮನೇಲಿ ಯಾರಾದ್ರೂ ಸೀನಿಯರ್ ಸಿಟಿಜನ್ ಇದ್ರೆ ಕಳಿಸ್ತೀರಾ? ಕಳ್ಸಕ್ ಅದ ಏನಾದ್ರೂ ಮೆಸೇಜ್ ಆ ಮೇಡಮ್? ಪಾಪ ನಮ್ಮಪ್ಪ. ಸರ್ ತಪ್ಪು ತಿಳ್ಕೊಬೇಡಿ, ನಮ್ ಕುಕ್ಕರ್ ಪಕ್ಷದ ಕಡೆಯಿಂದ ಈ ಏರಿಯಾದಲ್ಲಿ ಏಜ್ ಆಗಿರೋರ್ನೆಲ್ಲ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತಿದೀವಿ, ಅದಕ್ಕೆ ಕೇಳ್ದೆ. ಕಾಶಿ ವಿಶ್ವನಾಥ, ಆದಷ್ಟು ಬೇಗ ನಮ್ಮೆಲ್ಲರನ್ನೂ ನಿನ್ನ ಸನ್ನಿಧಾನಕ್ಕೆ ಕರ್ಸ್ಕೋ. ಸರ್ ಸರ್ ಏನ್ ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ಲ. ನಿಮ್ ತಂದೆನ ಕಾಶಿ ಯಾತ್ರೆ ಕಳ್ಸಿಕೊಡ್ತೀರಾ ಅಲ್ವಾ? ಹೋದ ಸಲನೂ ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ, ಇವಾಗ ಇವರಾಗಿ ಇವರೇ ಕರಿತಾ ಇದಾರೆ. ಅಪ್ಪನಿಗೆ ಕಾಶಿ ವಿಶ್ವನಾಥನ ನೋಡ್ಲೇಬೇಕು ಅಂತ ತುಂಬಾ ಆಸೆ ಇದೆ, ಏನ್ ಮಾಡ್ಲಿ? ಸರ್ ಊಟ ತಿಂಡಿ ಉಳ್ಕೊಳಕ್ ಎಲ್ಲ ವ್ಯವಸ್ಥೆ ಫ್ರೀ ಇದೆ, ಕಳ್ಸಿಕೊಡಿ ಸರ್. ಇಲ್ಲ ಇಲ್ಲ, ಇವ್ರು ಕರ್ಕೊಂಡು ಹೋಗ್ತಾ ಇರೋದು ಎಲೆಕ್ಷನ್ಗೋಸ್ಕರ, ನಾನ್ ಖಂಡಿತ ಕಳ್ಸಿಕೊಡೋದಿಲ್ಲ. ಇಲ್ಲ ಮೇಡಮ್ ಕಳ್ಸಕ್ ಆಗೋದಿಲ್ಲ. ಯಾಕೆ ಸರ್? ಯಾಕೆ ಏನು ಅಂತ ಎಲ್ಲ ದಯವಿಟ್ಟು ಕಾರಣ ಕೇಳ್ಬೇಡಿ, ಹೇಳಕ್ ಆಗೋದಿಲ್ಲ. ತಾವು ಹೊರಡಿ, ಹ್ಯಾಪಿ ಜರ್ನಿ. ಸರಿ ಸರ್. ಶೋಭನಾ, ಯಾಕ್ರಿ ಹಂಗ್ ಮಾಡಿದ್ರಿ? ಕಳಿಸ್ಬೋದಿತ್ತಲ್ರಿ, ನಿಮ್ ಅಪ್ಪ ಅವರು ಎಷ್ಟು ವರ್ಷದಿಂದ ಕಾಶಿ ಯಾತ್ರೆಗೆ ಹೋಗ್ಬೇಕಂತ ನಾಕತ್ಯಾರ. ಕಾಶಿ ಕರ್ಕೊಂಡು ಹೋಗ್ತಾರೆ, ದೇವ್ರ ಮುಂದೆ ನಿಲ್ಲಿಸ್ತಾರೆ, ದೇವ್ರ ಮುಂದೆ ನಿಲ್ಲಿಸ್ಬಿಟ್ಟು ನಮ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಪ್ರಮಾಣ ಮಾಡಿಸ್ಕೋತಾರೆ. ಇದು ಅವ್ರ ಸ್ಕೀಮು, ಅದರ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ದುಡಿತೀನಿ, ನಮ್ಮ ಅಪ್ಪನ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತೇನೆ ಹೊರತು ಇಂಥ ಆಮಿಷಗಳಿಗೆಲ್ಲ ನಾನ್ ತಲೆ ಬಾಗೋದಿಲ್ಲ. ಇದು ಅನ್ಯಾಯ, ಅನೀತಿ, ಅಧರ್ಮ. ಸಾಕು ಅಧಮ ಅಧಮ. ಅಲ್ಲೋ ಅಣ್ಣ, ಈ ಶಿವಪ್ಪಣ್ಣ ಅವರೂ ಹೋಗಂಗಿಲ್ಲ, ಮನೆಯಾಗಿರೋರ್ನು ಕಳಿಸ್ರಿ ನಾವು ಕರ್ಕೊಂಡು ಹೋಗಿ ಬರ್ತೀವಿ ಅಂದ್ರೆ ಅದನ್ನೂ ಮಾಡಂಗಿಲ್ಲ. ಇಷ್ಟೊಂದು ನಿಷ್ಠೆ ಇದ್ರೆ ಬಹಳ ಕಷ್ಟಪ್ಪ. ತಮ್ಮ ಎಲ್ಲಾರು ನಮ್ಮಂಗ ಸಿಕ್ಕ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕಲ್ಲ. ಅದಕ್ಕೆ ಒಂದ್ ಹ್ಯಾಟ್ ಕೊಡ್ಸು. ಅಯ್ಯೋ ಅಷ್ಟೇ ತಾನೇ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಇವತ್ತು ಓಟ್ ಕೇಳಕ್ಕೆ ಅಂತ ಕಲರ್ ಕಲರ್ ಟೋಪಿಗಳನ್ನ ಹಾಕೊಂಡು ತುಂಬಾ ಜನ ಬರ್ತಾರೆ. ಅವ್ರ ಹತ್ರ ದಿನಕ್ಕೊಂದ್ ಕಲರ್ ಅನ್ನೋ ಹಾಗೆ ಎಲ್ಲ ಕಲರ್ ತೆಗ್ದಿಟ್ಕೋತೀನಿ. ಸರಿನಾ ಅಮ್ಮ? ಗಿರಿಜಮ್ಮ, ಮಧ್ಯಾಹ್ನ ನನ್ಗೆ ಅಡಿಗೆ ಮಾಡ್ಬೇಡಮ್ಮ. ಯಾಕೆ ಮಾವ? ಇವತ್ತು ನಮ್ ಲಾಫಿಂಗ್ ಕ್ಲಬ್ ಅಲ್ಲಿ ಫ್ಯಾನ್ ಪಕ್ಷದವರು ಬಾಳೆ ಎಲೆ ಊಟ ಏರ್ಪಾಡ್ ಮಾಡ್ಕೊಂಡಿದಾರಮ್ಮ. ಅಪ್ಪ ಊಟ ಆದ್ಮೇಲೆ ವಿಳೆದೆಲೆ ತಿನ್ಬಹುದು, ಬಾಳೆ ಎಲೆ ಹೆಂಗ್ ತಿನ್ನಕಾಗುತ್ತೆ? ಅಯೋಗ್ಯ. ಬಾಳೆ ಎಲೆನೆ ಊಟ ಅಲ್ಲಪ್ಪ, ಬಾಳೆಯ ಎಲೆಯ ಮೇಲೆ ಊಟ ಅಂದೆ. ಅಪ್ಪ ಇದೆಲ್ಲ ತಪ್ಪಪ್ಪ. ಯಾಕಪ್ಪ? ಹೇಳ್ತೀನಿ ಕೇಳ. ಈ ಫ್ಯಾನ್ ಪಕ್ಷದವ್ರು ಇದಾರಲ್ಲ, ಅವರು ಸರಿ ಇಲ್ಲ, ನಿಂತಲ್ಲೇ ಸುತ್ತಾ ಇರ್ತಾರೆ, ಒಂದ್ ಹೆಜ್ಜೆನೂ ಮುಂದೆ ಇಡಲ್ಲ. ಊಟ ಹಾಕ್ಸೋದ್ ಹಾಕ್ಸ್ಬಿಟ್ಟು ಕಡೆಗೆ ಅನ್ನೋದ್ರು ಅದು ಇದು ಅಂತ ನಮ್ಮನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ನಮ್ ಕೈಯಲ್ಲಿ ಓಟ್ ಹಾಕ್ಸ್ಕೋತಾರೆ, ನಮ್ಮನ್ನ ಈಟ್ರೆಸ್ ಮಾಡಿ ಅವರು ಚೀಟರ್ಸ್ ಆಗ್ತಾರೆ. ವಿಶ್ ನಾಟ್ ಬಿಲೀವ್ ದೇಮ್. ಅಲ್ಲರಿ, ನಿಮಗ್ ಯಾರು ಏನೇ ಕೊಟ್ರು ಸಮಸ್ಯೆ ಅಂತ ಯಾಕ ಅನ್ಸುತ್ತೆ? ಅದಕ್ಕೆ ನಾವು ಪ್ರಾಮಾಣಿಕವಾಗಿರೋರ್ನೇ ಆರಿಸಿ ಕಳಿಸ್ಬೇಕು. ಅಯ್ಯ ದಾಸರ ಹೇಳಿಲ್ವೇ, ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ. ಅವರೇನ್ ಅವ್ರ ಮನೆಯಿಂದ ತಂದ್ಕೊಡ್ತಾರ? ನಾವ್ ಕೊಟ್ಟ ದುಡ್ಡನ್ನೇ ನಮಗೆ ವಾಪಸ್ ಕೊಡ್ತಾರೆ. ಅಲ್ಲಪ್ಪ ಹೋಗಲೇ ಅಪ್ಪ, ಬರೀ ಒಂದ್ MLA ಎಲೆಕ್ಷನ್ ಗೆಲ್ಲೋದಕ್ಕೆನೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ನೀರ್ ಖರ್ಚು ಮಾಡ್ದಂಗ ಖರ್ಚು ಮಾಡ್ತಾರೆ, ಆಮೇಲೆ ಗೆದ್ಮೇಲೆ ಆ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ನಮ್ಮ ಟ್ಯಾಕ್ಸ್ ನ ದುರುಪಯೋಗ ಮಾಡ್ಕೋತಾರೆ. ಆ ದುಡ್ಡು ಯಾವ್ದು? ಯಾವ್ದು? ನಾವು ಕಷ್ಟಪಟ್ಟು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ನಾನು ಆಟಾಡುವಾಗ ಬೆವರು ಸುರಿಸ್ತೀನಿ, ಆದ್ರೆ ನಂಗೆ ಯಾರು ದುಡ್ಡೇ ಕೊಟ್ಟಿಲ್ಲ.
ಇದೆಲ್ಲ ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ನಿನಗೆ 18 ವರ್ಷ ಆಗಬೇಕು. 18 ವರ್ಷ ಆದ್ಮೇಲೆ ನಿನಗೆ ವೋಟರ್ ಐಡಿ ಕೊಡ್ತಾರೆ. ಆಗ ನಿಯತ್ತಾಗಿರೋರ್ಗೆ ಮಾತ್ರ ವೋಟ್ ಹಾಕ್ಬೇಕು. ಓಕೆ ಗಿರೇ, ಕೇಳಿಸ್ಕೊ. ನೋಟಾಗ ವೋಟ್ ಹಾಕೋದ್ರು ಪರವಾಗಿಲ್ಲ, ನೋಟ್ ಇಸ್ಕೊಂಡು ವೋಟ್ ಹಾಕ್ಬಾರ್ದು. ಆಮೇಲೆ ಅವ್ರೇನೇನೋ ಆಸೆ ತೋರಿಸ್ತಾರೆ, ಕೇಳ್ಬೇಡ. ಏನೇನೋ ಕೊಡ್ತಾರೆ ಇಸ್ಕೋಬೇಡ. ಇಸ್ಕೊಳ್ಳಿ, ಬೇಡ ಅಂತ ಹೇಳ್ತಾ ಇದೀನಿ. ಊಟದ ಬಾಕ್ಸ್ ಇಸ್ಕೊಳ್ಳಿ. ರೀ, ನೀವಂತೂ ತರಲ್ಲ, ಯಾರಾದ್ರೂ ಕೊಟ್ರೆ ಅದನ್ನು ಬೇಡ ಅಂತೀರಾ. ಒಳ್ಳೆ ಕತೆ ನಿಮ್ದು. ಕಾಸು ಕೊಡೋ ಪಾರ್ಟಿಗಳಿಗೆ ಓಟು ಹಾಕಲೇಬಾರದು. ಹಾಕಪ್ಪ, ನಿಪ್ಪಾಕಪ್ಪ. ಓ, ನಂದು ಹಂಗೆ ಕಾಲೇಳಿಕ. ಸಾರಿ, ನೋವಾಯ್ತಾ? ಇಲ್ಲ, ಸುಮ್ನೆ ಕಿರ್ತಿದೆ. ಗಿರೆ, ಎಲ್ಲಿವರೆಗೂ ನಮ್ ಜನ ದುಡ್ಡಿಸ್ಕೊಂಡು ಓಟ್ ಹಾಕ್ತಾರೋ ಅಲ್ಲಿವರೆಗೂ ನಮ್ ದೇಶ ಉದ್ಧಾರ ಆಗಲ್ಲ. ಕಾಸು ಕೊಟ್ಟರು, ಆಸೆ ಇಟ್ಟರು. ನೀರ್ ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತಾನೇ ಬರುತ್ತೆ, ರಕ್ತಾನೇ ಬರುತ್ತೆ. ನೋಡಿ, ಹತ್ತು ಹತ್ತು ನನ್ನ ರಕ್ತ ಕಣ್ಣೀರು ನೀರ್ ಕಣ್ಣೀರ್ ಆಗ್ಬಿಟ್ಟಿದೆ. ಅದ್ರ ಬಣ್ಣ ಸಹಿತ ಬದಲಾಗ್ಬಿಟ್ಟಿದೆ. ಮತದಾರ ಬಂಧುಗಳೇ, ಆಹಾ, ನಮ್ಮ ನಾಯಕರು ಎಂತ ತ್ಯಾಗಿಗಳು! ಹೊಡೆಯಿರಿ ಚಪ್ಪಾಳೆ ಈ ಪಕ್ಷಕ್ಕೆ, ಈ ಪಕ್ಷಕ್ಕೆ. ಎಷ್ಟು ಪಕ್ಷಕ್ಕೆ ಅಂತ ಸಪೋರ್ಟ್ ಮಾಡ್ತಿರೋ ಶಿವಪ್ಪಣ್ಣ? ವೋಟಿಂಗ್ ಮಿಷಿನ್ ದಾಗ ಯಾರ್ಯಾರ ಹೆಸರು ಇರ್ತೈತೋ ಅವ್ರೆಲ್ಲರೂ ಸಪೋರ್ಟ್ ಮಾಡೋದೇ. ಎಲೆಕ್ಷನ್ ಮುಗಿತನಕ ಎಲ್ಲರೂ ನಮ್ಮೂರ ಪಕ್ಕ. ನೀವು ನಮ್ಗೆ ವೋಟ್ ಹಾಕಿ ಅಧಿಕಾರಕ್ಕೆ ತಂದ್ರೆ ಮುಂದಿನ ವರ್ಷ ಇದೇ ಹನುಮಂತನ ಗುಡಿನ ಉದ್ಧಾರ ಮಾಡ್ತೀವಿ. ಆಹಾ, ಎಂತ ತ್ಯಾಗಿಗಳು ನಮ್ಮ ನಾಯಕರು! ಹೊಡಿರಿ, ಹೊಡಿರಿ. ನಮ್ಮನ್ನೆಲ್ಲ ಉದ್ಧಾರ ಮಾಡೋನೆ ಅವನು, ಇವನು ಅವನನ್ನೇ ಉದ್ಧಾರ ಮಾಡ್ತಾನಂತ. ಶಿವಪ್ಪನ ಸ್ವಲ್ಪ ಸುಮ್ಮನೆ ನಿಂತ್ಕೊಡ್ರಿ, ಸುತ್ತಮುತ್ತ ಇರೋರೆಲ್ಲ ಅವ್ರ ಕಡೆಯವ್ರೆ. ನನ್ನ ನಂಬಿ ಮತ ಬಂದವ್ರೆ, ಈ ಹನುಮಂತನ ಗುಡಿಯನ್ನು ಒಂದು ತೀರ್ಥಕ್ಷೇತ್ರವನ್ನಾಗಿ ಮಾಡ್ತೀನಿ. 108 ಅಡಿ ಗೋಪುರ ಕಟ್ಟಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಭ್ರಮಣ ಮಾಡ್ತಿದ್ದೀನಿ. ಆಹಾ, ನಮ್ ನಾಯಕರು ಎಂತ ಮಹಾನ್ ತ್ಯಾಗಿಗಳು, ಮತ್ತೇಕ್ ನೋಡ್ತಿದ್ದೀರಾ? ಹೊಡಿರಿ, ಹೊಡಿರಿ. ಸ್ವಾಮಿಗಳೇ, 5 ವರ್ಷದ ಮುಂಚೆನು ಇದೇ ಮಾತು ಹೇಳಿದ್ರಿ, ಆಮೇಲೆ ಪಾತ್ರನೇ ಇಲ್ಲ. ಮಿಡಲ್ ಕ್ಲಾಸ್ ಟಿಕೆಟ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಮುಂದುವರೆಸಿ ಮುಂದುವರೆಸಿ. ಓ ಸಲ ನಾವ್ ಇದೇ ಮಾತು ಕೊಟ್ಟಿದ್ವಿ ನಿಜ, ಆದ್ರೆ ಆ ಭಗವಂತ ಅವನ್ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡ್ಲಿಲ್ಲ. ಯಾಕೆಂದ್ರೆ ನಮ್ ನಾಯಕರು ಈ ನಾಯಿ ಓಡಿಸೋತಿದ್ರು, ಮತ್ತೇನ್ ನೋಡ್ತಿದ್ರ? ಒಡೆರಿ, ಒಡೆರಿ. ನೋಡಿ, ನನಗೆ ಇದು ಒಂದೇ ಒಂದು ಅವಕಾಶ ಕೊಡಿ, ಆ ಭಗವಂತ ಸತ್ಯವಾಗ್ಲು ನಾನು ಜೀರ್ಣೋದ್ಧಾರ ಮಾಡೇ ಮಾಡ್ತೀನಿ. ಅವ್ರು ಹೇಳೋದಕ್ಕೂ ಇವ್ರು ಕೇಳೋದಕ್ಕೂ ಸರಿಯಾಗಿದೆ, ಏನಾದ್ರೂ ಮಾಡ್ಬೇಕಲ್ಲ. ಅಂಟಮಂದ್ರ, ಈ ಕಡೆ ಸ್ವಲ್ಪ ಕೇಳಿ. ಶಿವಪ್ಪಣ್ಣ ಸ್ವಲ್ಪ ಸುಮ್ಮಿರಿ, ಏನೋನು ಮಾತಾಡ್ಲಿಕ್ಕೆ ಹೋಗಿ ಎಡವಟ್ ಮಾಡಕ್ ಹೋಗ್ಬೇಡ್ರಿ. ಶಟ್ ಅಪ್. ಸಮಾಜ ದಿಕ್ ತಪ್ತಾ ಇದೆ, ಅದನ್ನ ಸರಿಯಾದ ದಾರಿಗೆ ತರೋದು ಆಸ್ ಅ ಸಿಟಿಜನ್ ಆಫ್ ಇಂಡಿಯಾ ನನ್ನ ಕರ್ತವ್ಯ. ಡೋಂಟ್ ಡಿಸ್ಟರ್ಬ್. ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೇ, ಅಜ್ಜಿ ಆಂಟಿಯರೇ, ಇವ್ರನ್ನ ನಂಬಿ ಹಾಕಿದ್ರೆ ಮತ ನಮ್ಮನ್ನ ಕಾಪಾಡಕ್ಕೆ ಭೂಮಿಗೆ ಬರಬೇಕು ಭಗವಂತ. ಯಾರಾದ್ರೂ ನಮ್ಮ ಪಕ್ಷ ಬಗ್ಗೆ ಅಗ್ರವಾಗಿ ಮಾತಾಡೋಣ. ಆಗ್ರಹ ಆಹಾ, ಎಂತ ಹೋಗ್ಬಿಟ್ಬಿಟ್ಟ. ಒಡಿರಿ, ಒಡಿರಿ ಚಪ್ಪಾಳೆ. ನೀವಾ? ನಾನೇನೋ ವಿಠಲ್ ಅವರೇ ಬಂದ್ರು ಅನ್ಕೊಂಡೆ. ನಮ್ ಸರ್ ವಿಠಲ್ ಅವ್ರು ಬರಕ್ ಆಗಲ್ಲ ಅಂತಾನೆ, ಅವ್ರ ಪಿ ಎ ನಾನ್ ಬಂದಿರೋದು. ಕೂತ್ಕೊಳ್ಳಿ. ನೋಡ್ರ, ವಿಠಲ್ ಅವ್ರ ಪಿ ಎನೆ ಇಷ್ಟು ಹೆಚ್ಚಾಗಿರ್ಬೇಕಾದ್ರೆ ಇನ್ನು ವಿಠಲ್ ಅವ್ರು ಎಷ್ಟು ರಿಚ್ ಆಗಿರ್ಬೇಕು. ಇನ್ಸ್ಪೆಕ್ಟರ್, ನಮ್ಗೆಲ್ಲಾ ವಿಷಯ ಗೊತ್ತಾಯ್ತು, ಅದಕ್ಕೆ ಬಂದಿದ್ದೀನಿ. ನಮ್ ವಿಠಲ್ ಸರ್ ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಅವ್ರಿಗೆ ಆಗದೆ ಇರೋರು ಯಾರೋ ಅವ್ರ ಹೆಸರನ್ನ ಮಿಸ್ ಯೂಸ್ ಮಾಡ್ಕೊಳ್ತಾ ಇದಾರೆ ಅನ್ಸತ್ತೆ. ಹೌದು ಸರ್, ನಮಗೆ ಈ ಬಾಕ್ಸ್ ಎಲ್ಲ ತಂದ್ಕೊಟ್ಟಿದ್ದು ಇವರಲ್ಲ, ಬೇರೆ ಯಾರೋ. ಏನ್ ಹೇಳ್ತಾ ಇದ್ದೀನಿ? ಅವ್ಳು ಹೇಳ್ತಾ ಇರೋದು ನಿಜ ಕಣೋ, ನಾನು ಅಲ್ಲೇ ಇದ್ದೆ.
ಇವರೆಲ್ಲ ಬಂದಿದ್ದು ವಿಠಲ್ ಹೆಸರು ಹೇಳ್ಕೊಂಡು ಬೇರೆ ಯಾರೋ ತಂದ್ಕೊಟ್ರು. ಕೇಳಿಸ್ಕೊಂಡ್ರಲ್ಲ ಇನ್ಸ್ಪೆಕ್ಟರ್, ನಮ್ ವಿಠಲ್ ಸರ್ ಹೆಸರು ಯಾವತ್ತೂ ಎಲ್ಲೂ ಮಿಸ್ ಯೂಸ್ ಆಗಬಾರ್ದು. ಓಕೆ, ನಾನು ಅದನ್ನೆಲ್ಲ ನೋಡ್ಕೋತೀನಿ ಬಿಡಿ. ಫೈನ್, ಥ್ಯಾಂಕ್ ಯು ಸರ್. ಇನ್ನೆಲ್ಲ ಸಾಲು ಆಯ್ತಲ್ಲ, ನಾವೇನ್ ಬರ್ತೀವಿ. ಥ್ಯಾಂಕ್ ಯು. ಹಲೋ, ಎವಿಡೆನ್ಸ್ ನಿಮ್ಮನೇಲಿ ಸಿಕ್ಕಿರೋದ್ರಿಂದ ಅಪರಾಧಿ ಸಿಗೋ ತನಕ ನೀವುಗಳೇ ಅಪರಾಧಿ. ಶಿವಪ್ಪ, ಈ ಮೂರು ಜನನ್ನ ಸೆಕ್ಷನ್ 171B, 171C, 171H ಅಲ್ಲಿ ಒಳಗ್ ಹಾಕ್ರಿ. ಸರ್, ನಾನೊಬ್ಬ ಸೀನಿಯರ್ ಸಿಟಿಸನ್ ಆಗಿ ಹೇಳ್ತಾ ಇದ್ದೀನಿ. ಶಿವಪ್ಪ ಪೊಲೀಸ್ ಅಧಿಕಾರಿಗೆ ಕೆಲಸ ಮಾಡೋಕೆ ತೊಂದರೆ ಕೊಟ್ಟ ಅಂತ ಈ ಮುದುಕನ ಮೇಲೆ ಇನ್ನೊಂದು ಕೇಸ್ ಹಾಕಿ ಒಳಗ್ ಹಾಕಿ. ನಿಮ್ ಕಾಲು ಮುಗಿತೀನಿ ಸರ್, ದಯವಿಟ್ಟು. ನಮ್ಗೇನು ಗೊತ್ತಿಲ್ಲ ಸರ್, ನಾವು ತಪ್ಪು ಮಾಡಿಲ್ಲ ಸರ್. ಕಾಶಿ ವಿಶ್ವನಾಥ, ಓ ಕಾಶಿ. ನಮಸ್ಕಾರ ಸರ್. ಸರ್ ನಮ್ಗೆ ಗೊತ್ತಿರೋ, ಬಿಡಿ ಸರ್, ಬಿಡಿ ಸರ್, ಬಿಡಿ ಸರ್. ಏನು ನಮ್ಮ ಸ್ಟೇಷನ್ ಕಡೆ ಇವ್ರ ಬಗ್ಗೆ ಮಾತಾಡ್ಕೊಂಡಪ್ಪ ಅಂದಳಿ ಬಂದೆ. ನಿಮಗೆ ಇವ್ರು ಗೊತ್ತಾ? ಅವ್ರು ನನ್ನ ಷಟ್ಗ, ಇವ್ರು ನನ್ನ ಹೆಂಡತಿ ಅಕ್ಕ. ತುಂಬ ಒಳ್ಳೆ ಜನ ಸರ್. ಅದರಲ್ಲೂ ನಮ್ಮ ಶಿವವ್ರು ಇದ್ರಲ್ಲ, ಹಸ್ಕೊಂಡಿದ್ರು ಅನ್ಯಾಯದ ಹಣ ಮುಟ್ಟೋರಲ್ಲ ಸರ್. ಮತ್ತು ನಮ್ಮ ಗಿರ್ಜಮ್ಮ ಖಾಲಿ ಕೈ ಇದ್ರು, ಸಾಲ ಮಾಡಿ ಆದರೂ ಇನ್ನೊಬ್ರು ಹೊಟ್ಟೆ ತುಂಬಿಸು ಅನ್ನಪೂರ್ಣೇಶ್ವರ ಇದ್ದಂಗೆ. ಇವ್ರಿಗೆ ಎಂಥ ಸಂಸ್ಕಾರ ಕೊಟ್ಟಂಥವ್ರು. ಅಲ್ಲಿ ನಿಂತ್ಕೊಂಡಿರ್ಕಾಣಿ ವಿಶ್ವನಾಥ ಅಯ್ಯನವ್ರು. ಏನೋ ಮಿಸ್ ಆಗಿ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿರಿ ಅನ್ಸುತ್ತೆ. ದಯಮಾಡಿ ಬಿಟ್ಬಿಡಿ ಸರ್, ತುಂಬ ಪಾಪದ ಜನ. ನೀನ್ ಬೇರೆ ಹೀಗೆ ಹೇಳ್ತಾ ಇದೀಯಾ ನಿನಗೆ? ಶಿವಪ್ರಸಾದ್, ಹಾ ನಿನ್ನ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಪರಿಹಾರನ? ಹೌದು, ಆದ್ರೆ ನೀನೊಂದು ಕೆಲಸ ಮಾಡಬೇಕು. ಏನು ಸರ್ ಅದು? ನಿನ್ನ ಮನೆಯಲ್ಲಿ ಸೀಸ್ ಆಗಿರೋ ಬಾಕ್ಸ್ ಎಲ್ಲ ಕುರ್ಚಿ ಪಕ್ಷದವ್ರು ಇಳಿಸಿದ್ದು ಅಂತ ಒಂದು ಸಣ್ಣ ಸುಳ್ಳು ಹೇಳಬೇಕು. ಸುಳ್ಳ? ಹೌದು, ಆ ಸುಳ್ಳಿಗೆ ನಾನು ನಿನಗೆ ಕೊಡೋ ಬೆಲೆ 20 ಲಕ್ಷ. ಕೇಸಿಂದನೂ ಬಚಾವ್ ಆಗ್ಬಹುದು, ನಿನ್ನ ಕಷ್ಟಗಳೆಲ್ಲನೂ ತೀರುತ್ತೆ. ಯೋಚನೆ ಮಾಡು. ಸಾಯೋದ್ರೊಳಗಾಗಿ ನಿನ್ನ ನೋಡ್ಬೇಕಪ್ಪ. ನಾನು ಯಾವಾಗ ಏನೇ ಕೇಳಿದ್ರು ನಿನ್ನನ್ನು ಸೀರಿಯಸ್ ಆಗೇ ತಗೊಳಲ್ಲ. ಸರ್, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋದಿಷ್ಟೇ, ಯಾವತ್ತಿಗೂ ಅನ್ಯಾಯವಾಗಿ ಬದುಕಬಾರ್ದು, ಇನ್ನೊಬ್ಬರಿಗೆ ನೋವು ಕೊಡಬಾರ್ದು, ಬೇರೆಯವ್ರ ದುಡ್ಡಿಗೆ ಆಸೆ ಪಡಲೇ ಕೂಡದು. ಅಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ನನಗೆ ಶಿಕ್ಷೆ ಹೇಗಾಗುತ್ತೆ? ಹಾಗೊಂದು ವೇಳೆ ಶಿಕ್ಷೆ ಆದರೂ ನಾನು ಸಿದ್ಧವಾಗಿದ್ದೀನಿ, ಆದರೆ ದುಡ್ಡಿಸ್ಕೊಂಡು ಮಾತ್ರ ನಾನು ಯಾವತ್ತಿಗೂ ಸುಳ್ಳು ಹೇಳೋದಿಲ್ಲ. ಆ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ. ತಪ್ಪು ನೀವು ಮಾಡಬೇಡಿ, ಮಾಡೋಕ್ಕೂ ಬಿಡಬೇಡಿ. ನಾಳೆವರೆಗೂ ಟೈಮ್ ಕೊಡ್ತೀನಿ. 20 ಲಕ್ಷ ನೆನಪಿರಲಿ. ಅವನೇನಾದ್ರೂ ಒಪ್ಕೊಂಡ್ರೆ ಕುರ್ಚಿ ಪಕ್ಷಕ್ಕೆ ಏಟು, ನನ್ನ ಪಕ್ಷಕ್ಕೆ ಓಟು. ಏನ್ ಮಾಡ್ತಾ ಇದ್ದೀರಿ ನೀನು? ಇಷ್ಟೆಲ್ಲ ಆಗಿತ್ತು ನನ್ನಿದ್ದಾನೆ, ಸಾರಿ ರೀ. ಯೋ ಗಿರಿ, ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ಯಾ? ಇಲ್ಲ ತಾನೆ, ಬಿಡು ಹೋಗ್ಲಿ. ಸಮಾಧಾನ ಮಾಡ್ಕೋ ಗಿರಿಜಾ, ಇದೊಂದು ಕೆತ್ತೆ ಗಳಿಗೆ, ಅದನ್ನೇ ನೆನೆಸ್ಕೊಂಡು ಕೊರಗಬೇಡ, ಬಿಟ್ಬಿಡು. ಅದನ್ನ ಹೆಂಗ್ ಬಿಡು ಕತ್ತೆ ಯಜಮಾನ್ರೆ? ಹಂಗೊಂದ್ ವೇಳೆ ಯಾವ್ದೇ ಕೇಸ್ ಇಲ್ಲ ಅಂದಳಿ ಬಿಟ್ ಕಳ್ಸ್ಕೊಂಬಂಗಿದ್ರೆ 50,000 ಕಟ್ಕೊಂಬ್ರು ಸಾಹೇಬ್ರು ಹೇಳ್ತಿದ್ರು. ಹೌದು, 50,000. ಅಲ್ಲ ಕಾಶಿ, ಲಂಚ ಕೊಡೋದು ತಪ್ಪಲ್ವಾ? ನನ್ನ ಪ್ರಕಾರ ಯಾವುದು ತಪ್ಪಲ್ಲ ಮರ್ರೆ. ಈಗ ಕಾಣಿ, ಎಲೆಕ್ಷನ್ ಟೈಮಲ್ಲಿ 20 ಲಕ್ಷ ಸೀಸ್ ಆದ ದುಡ್ಡಿದ್ರೆ ನಾವು ಲೆಕ್ಕ ಕೊಡೋದೇ 5 ಲಕ್ಷ. ಅವ್ರು ಬಂದಕ್ಕೆ ಅಂತಿಲ್ಲ, ನಾವು ಕೊಡೋದು ಇಲ್ಲ.
ಈಗಿನ ಕಾಲದಲ್ಲಿ ಅನ್ಯಾಯ ಸತ್ಯ ಕಾಣ್ಕೊಂಡು ಕುಕ್ಕಂ ಕಾತಿಲ್ಲ ಮರ್ರೆ. ಈ ಕಣಿ, ನನ್ನ ಹತ್ರ ಒಂದು 50,000 ಇತ್ತು, ಕೊಟ್ಟಿರ್ತೆ ನಿಮ್ಗೆ, ಆದಾಗ ಕೊಡಿ, ತೊಂದ್ರೆ ಇಲ್ಲ. ಶಿವಪ್ರಸಾದ್, ಸ್ಥಾನ ಅನ್ನೋದು ಪಡ್ಕೊಳ್ಳುವಂಥದ್ದು, ಅದು ಕೊಂಡ್ಕೊಳ್ಳುವಂಥದ್ದಲ್ಲ. ಜನಸೇವೆಯೇ ಜನಾರ್ದನ ಸೇವೆ. ಸರ್ಕಾರದ ಕೆಲಸ ದೇವರ ಕೆಲಸ. ಇದು ಬರೀ ಬಾಯಿ ಮಾತುಗಷ್ಟೇ ಸೀಮಿತ ಆಗಿರಬಾರ್ದು. ಕಾರ್ಯರೂಪಕ್ಕೂ ಬರಬೇಕು ಅಂದ್ರೆ ಒಬ್ಬ ಸಮರ್ಥ ನಾಯಕನ ಅಗತ್ಯ ಇದ್ದೇ ಇರುತ್ತೆ. ಆದ್ರೆ ಕೆಲವು ನಾಯಕರು ನೋಟಿನ ಆಸೆ ತೋರಿಸಿ ಓಟ್ ಹಾಕ್ಸ್ಕೋತಾರಲ್ಲ, ಅದು ತಪ್ಪಲ್ವಾ? ಅನ್ನ ತಿನ್ನದ ಮಗುಗೆ ನೀನು ಒಂದೇ ಒಂದು ತುತ್ತು ತಿಂದ್ರೆ ನಿನ್ಗೆ ಆಟ ಆಡಕ್ಕೆ ಚಂದ್ರನೇ ತಂದ್ಕೊಡ್ತೀನಿ ಅಂತ ತಾಯಿ ಹೇಳೋದು ಕೂಡ ಆಸೆ ತೋರಿಸೋದೆ. ಆದ್ರೆ ಅಲ್ಲಿ ಮಗು ಹೊಟ್ಟೆ ತುಂಬಲಿ ಅನ್ನೋ ತಾಯಿ ನಿಷ್ಕಲ್ಮಶವಾದ ಪ್ರೀತಿ ಇದೆ. ಆದ್ರೆ ಸ್ವಾರ್ಥಕ್ಕೋ, ಲೋಭಕ್ಕೋ, ಮೋಹಕ್ಕೋ ಬೇರೆಯವರಿಗೆ ಆಸೆ ತೋರಿಸಿ ಕೆಲಸ ಮಾಡಿಸ್ಕೊಳ್ಳೋದು ಅಧರ್ಮ, ಅನ್ಯಾಯ. ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು ಭಗವಂತ? ಶಿವಪ್ರಸಾದ್, ರಕ್ತದಾನ ಮಾಡಿದ್ರೆ ಒಬ್ನಿಗೂ ಒಳ್ಳೇದಾಗತ್ತೆ, ನೇತ್ರದಾನ ಮಾಡಿದ್ರೆ ಇಬ್ರಿಗೂ ಒಳ್ಳೇದಾಗತ್ತೆ, ಅನ್ನದಾನ ಮಾಡಿದ್ರೆ 100 ಜನಕ್ಕೆ ಒಳ್ಳೇದಾಗತ್ತೆ, ವಿದ್ಯಾದಾನ ಮಾಡಿದ್ರೆ ಸಹಸ್ರಾರು ಜನಕ್ಕೆ ಒಳ್ಳೇದಾಗತ್ತೆ, ಅದೇ ಇಡೀ ದೇಶಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಮತದಾನ ಮಾಡಬೇಕು. ಒಬ್ಬ ನಿಸ್ವಾರ್ಥ, ನಿಷ್ಕಳಂಕ, ಪ್ರಾಮಾಣಿಕ ವ್ಯಕ್ತಿಗೆ ಮತದಾನ ಮಾಡೋದ್ರಿಂದ ಎಲ್ಲರಿಗೂ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗತ್ತೆ. ಭಗವಂತ, ರಕ್ತದಾನ, ನೇತ್ರದಾನ, ಅನ್ನದಾನ, ಮತದಾನ. ಆಫೀಸ್ಗೆ ಹೋಗಿ ಬರ್ತೀನಿ ರೀ, ಒಂದ್ ನಿಮಿಷ. ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ಇದೆ, ಸ್ವಲ್ಪ ದುಡ್ಡು ಬೇಕಿತ್ತು. ದಿನಸಿ ಖಾಲಿ ಆಗಿದೆ. ದಿನಸಿ ಖಾಲಿ? ಏಯ್, ಹಿಂಗ ಹೇಳ್ತಾ ಇದ್ಯಾ? ಸಂಬಳ ಆಗಕ್ಕೆ ಇನ್ನು ಒಂದು ವಾರ ಇದೆ, ಅಷ್ಟು ಬೇಗ ದಿನಸಿ ಖಾಲಿ ಆಯ್ತು ಅಂದ್ರೆ ಏನ್ ಅರ್ಥ? ತಿಂದ್ರೆ ಖಾಲಿ ಆಗದೆ ಇರುತ್ತೇನ್ರಿ? ದುಡ್ಡು ಕೊಡಿ. ನನ್ನ ಹತ್ರ ಇದ್ದಿದ್ದೆ 1,000 ರೂಪಾಯಿ, ಅದ್ರಲ್ಲೂ 200 ರೂಪಾಯಿ ನೆನ್ನೆ ಪೆಟ್ರೋಲ್ ಹಾಕ್ಸ್ಬಿಟ್ಟೆ. ಎಲ್ಲ ನೀನೇ ಕತ್ಕೊಂಡ್ಬಿಟ್ರೆ ಒಂದ್ 100 ರೂಪಾಯಿ ಆದ್ರೂ ಕೂಡ. 100 ರೂಪಾಯಿ ಯಾಕ್ರಿ ಬೇಕು ನಿಮ್ಗೆ? ಹೊರಗಡೆ ಹೋಗೋ ಗಂಡಸ್ಗೆ ಜೇಬಲ್ಲಿ 100 ರೂಪಾಯಿ ಇಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಇರಲ್ಲ ಕಣೆ. ಕಾನ್ಫಿಡೆನ್ಸ್ ತಾನೇ, ನಾನ್ ಕೊಡ್ತೀನಿ. ಒಂದು 50 ರೂಪಾಯಿ ಆದ್ರೂ ಕೂಡ ಅರ್ಧ ಕಾನ್ಫಿಡೆನ್ಸ್ ಇರುತ್ತೆ. ನೀನ್ ಕೊಡ್ತೀನಪ್ಪ? ಯಾವಾಗ್ಲೂ ಇಸ್ಕೊಳ್ಳೋದ್ರಲ್ಲೇ ಇರ್ತಾನೆ ನೋಡು. ಯಾರು ಬಂದಿದ್ದಾರಂತೆ ನೋಡು. ನಾನು ಯಾವ ಪಕ್ಷದವ್ರ ಹತ್ರನೂ ಮಾತಾಡಲ್ಲ. ಏ, ಪಕ್ಷದವ್ರಲ್ವೋ, ಪಕ್ಕದಲ್ಲಿ ಇದ್ದವ್ರು ಬಂದಿರೋದು. ಪಕ್ಕದಲ್ಲಿದ್ದವ್ರ? ಗೊತ್ತಾಗ್ಲಿಲ್ವೇನೋ, ನಾನು ನಂಜನಗೂಡಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿದ್ದಲ್ಲ ನನ್ನ ಸ್ನೇಹಿತ ಓಂಕಾರಪ್ಪ ಲಕ್ಷ್ಮಮ್ಮ. ಇವ್ರ ಮನೇಲಿ ಲಕ್ಷ್ಮಿ ಕಾಲ್ ಮುರ್ಕೊಂಡ್ ಬಿದ್ದಿದ್ದಳು. ಇದ್ ಹಾಕ್ಸಿರೋ ಕಾಲ ಅಷ್ಟು ಶ್ರೀಮಂತರು ಅಂತ ಕಣು. ನೀನು ಇನ್ನು ನೆನಪಾಗ್ಲಿಲ್ವಾ ಅಲ್ಲಯ್ಯ? ನೀನು ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲು ಇವ್ರ ಮನೆ ಕಿಟಕಿ ಗಾಜಿಗೆ ಬಿದ್ದು ಹೊಡೆದಾಗ ನಮ್ ಲಕ್ಷ್ಮಿ ನೀನು ಕೆನ್ನೆಗೆ ಬಾರಿಸಿ ಬಾಲ್ ಕೊಟ್ಟು ಕಳಿಸಿದ್ರಲ್ಲ, ಮರ್ತು ಬಿಟ್ಟ. ಬಾಲ್ ಅಂದ ತಕ್ಷಣ ನನ್ನ ಬಾಲ್ಯ ನೆನಪಾಯ್ತು ಗಿರಿ. ನಾನು ಬಾಲಲ್ಲಿ ಬಾಲ್ಯ ಕಲಿತಾ ಇರ್ಬೇಕಾದ್ರೆ ನಮ್ ಬಗಲಲ್ಲೇ ಇದ್ದ ಬಳಗ ಇವರು. ಇಲ್ರಿ ಬಿಡಪ್ಪ, ಚೆನ್ನಾಗಿರಪ್ಪ, ಚೆನ್ನಾಗಿರಪ್ಪ, ಸುಮಂಗ್ಲಿ ಆಗಿರಮ್ಮ. ಎಂತ ಗುಣ ನಿಂದು, ಈ ಕಾಲದಲ್ಲಿ ಬಗ್ಗದ್ರೆ ಎಲ್ ಕಸ ಗುಡ್ಸ್ಬೇಕಾಗುತ್ತೆ ಅಂತ ವ್ಯಾಕ್ಯೂಮ್ ಕ್ಲೀನರ್ ತರ್ಸೋ ಕಾಲ ಸೊಸೆನಿರ್ದು. ಅದ್ರಲ್ಲಿ ಇಂಥ ಒಳ್ಳೆ ಸಸ್ಯ ಸಿಕ್ಕಿರೋದು ನಿಮ್ ಪುಣ್ಯ. ಎಲ್ಲ ಅವನ ಇಚ್ಛೆ ಮಾಡಿಬಿಟ್ಟು ಸುಮ್ಮನೆ ಇನ್ನು ತಮಾಷೆ ಮಾಡಿ ಬಿಟ್ಟಿಲ್ಲ. ನೀನು ಸಂಕೋಚ ಪಟ್ಕೋಬೇಡಪ್ಪ, ಏನಿಲ್ಲಪ್ಪ, ಇದು ನಿಮ್ಮದಿಂದ ತಿಳ್ಕೋ. ಅಲ್ಲಯ್ಯ, 20 ವರ್ಷ ಆದ್ಮೇಲೆ ನಾನು ನೀನು ಸಿಕ್ಕಿದೀವಿ ಅಂದ್ಮೇಲೆ ನಂದು ನಿಂದು ಅದೆಂತ ಗಟ್ಟಿ ಸ್ನೇಹನೇಯ ಅಲ್ವೇ ಬರ್ತೆ. ಮೊದಲು ನಿಂದ ಸಿಕ್ಕಾಗ ನನಗೆ ಗೊತ್ತಾಗ್ಲಿಲ್ಲ, ಯಾವಾಗ ನೀನು ನಾನು ನಂಜನಗೂಡ್ನೋನು ಅಂದೆ
ಅವಾಗ ಅರ್ಥ ಆಯ್ತು.